ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವಂತಹ ನಿಯೋಗಕ್ಷೇಮವೇ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಗುಡಿಗರ್. ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಅದೇ ರೀತಿ ಇವತ್ತು ಕೂಡ ಒಂದು ಮುಖ್ಯವಾದ ವಿಚಾರದ ಬಗ್ಗೆ, ಅಂದರೆ ವಿಶ್ವ ಲಸಿಕಾ ದಿನ, ಅಂದರೆ ಚುಚ್ಚುಮದ್ದುವಿನ ದಿನ. ಚುಚ್ಚುಮದ್ದು ಇದರ ಮಹತ್ವ ಏನು, ಇದರೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವ ನಮ್ಮೊಂದಿಗಿದ್ದಾರೆ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಪ್ರಣಮ್ಯಾ ಟಿ ಆರ್. ಡಾಕ್ಟರ್, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಎಲ್ಲ ದಿನಾಚರಣೆಗಳನ್ನು ಆಚರಿಸ್ತಾರೆ, ಹಾಗಾದರೆ ಈ ಒಂದು ಚುಚ್ಚುಮದ್ದು, ವಿಶ್ವ ಚುಚ್ಚುಮದ್ದು ದಿನವನ್ನು ಆಚರಿಸಲಿಕ್ಕೆ ಕಾರಣವೇನು? ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಅಂತ ಹೇಳುವುದು, ಪ್ರತಿ ವರ್ಷ ನವೆಂಬರ್ 10ರಂದು ವಿಶ್ವ ಚುಚ್ಚುಮದ್ದು ದಿನಾಚರಣೆ ಅಂತ ಮಾಡ್ತಾರೆ. ಇದರ ಕಾರಣ ಏನು ಅಂತ ಹೇಳಿದರೆ, ಜನರಲ್ಲಿ ಒಂದು ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಲು. ಓಕೆಯ, ಪ್ರತಿ ವರ್ಷ ಇದರಲ್ಲಿ ಒಂದು ಥೀಮ್ ಅಂತ ಒಂದು ಮಾಡ್ತಾರೆ. ಸೊ ಈ ವರ್ಷದ ಥೀಮ್ ಬಂದು ಹ್ಯೂಮನ್ಲಿ ಪಾಸಿಬಲ್ ಅಂತ ಹೇಳಿ, ಅಂದರೆ ಇಮ್ಯುನೈಸೇಷನ್ ಫಾರ್ ಆಲ್ ಅಂತ ಹೇಳಿ, ಎಲ್ಲರಿಗೂ ಚುಚ್ಚುಮದ್ದನ್ನು ಕೊಡಬೇಕು. ಅದು ಒಬ್ಬರಿಂದ ಸಾಧ್ಯ ಇಲ್ಲ, ವೈದ್ಯರಿಂದ ಮಾತ್ರ ಸಾಧ್ಯ ಇಲ್ಲ, ಅದು ಎಲ್ಲರ ಅಂಶವೂ ಅದರಲ್ಲಿ ಇರ್ತದೆ ಅಂತ ಹೇಳಿ. ಮಕ್ಕಳಿಗೆ ಕೊಡುವುದಾದರೆ ಪೋಷಕರ ಸಹಾಯ ಬೇಕು, ಅಥವಾ ಹಳ್ಳಿಗಳಿರುವ ಮಕ್ಕಳಿಗೆ ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತರ ಸಹಾಯ ಬೇಕು, ಹಾಗೆ ವೈದ್ಯರ ಸಹಾಯ ಸಹ ಬೇಕು. ಸೊ ಇವರೆಲ್ಲರೂ ಸೇರಿ ಮಕ್ಕಳಿಗೆ ಚುಚ್ಚುಮದ್ದುವನ್ನು ಅದರ ತಿಳುವಳಿಕೆಯನ್ನು ಕೊಡಬೇಕು ಎನ್ನುವುದು, ಇದು ಒಂದು ಆರೋಗ್ಯಕರವಾದ ಭವಿಷ್ಯವನ್ನು ರೂಪಿಸಲು ಇದು ಬೇಕಾಗ್ತದೆ ಅಂತ ಹೇಳಿ ಈ ವರ್ಷದ ಥೀಮನ್ನು ಅವರು ಮಾಡಿದ್ದಾರೆ. ಓಕೆ, ಹಾಗಾದರೆ ಈ ಒಂದು ಥೀಮು ಮಕ್ಕಳಿಗೆ, ಯಾರಿಗೆಲ್ಲ ಲಸಿಕೆಗಳು ಸಿಗ್ತಿಲ್ಲ ಆ ಎಲ್ಲ ಮಕ್ಕಳಿಗೆ ಲಸಿಕೆಯನ್ನು ಸಿಗುವ ಹಾಗೆ ಮಾಡುವುದು ಈ ಥೀಮಿನ ಒಂದು ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಹೌದು. ಹಾಗಾದರೆ ಡಾಕ್ಟರ್, ಈಗ ಚುಚ್ಚುಮದ್ದು ಅಥವಾ ಲಸಿಕೆ ಅಂತ ಹೇಳಿದರೆ ಏನು ಡಾಕ್ಟರ್? ಚುಚ್ಚುಮದ್ದು ಅಥವಾ ಲಸಿಕೆ ಅಂತ ಹೇಳಿದರೆ ಇದು ಒಂದು ಜನರಿಗೆ ರೋಗವನ್ನು ತಡೆಗಟ್ಟುವ ಒಂದು ಸಾಧನ. ಸೊ ಇದು ಹೇಗೆ ಅಂತ ಹೇಳಿದರೆ, ನಮಗೆ ರೋಗ ಬರುವ ಮುಂಚೆಯೇ ರೋಗವನ್ನು, ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ಜಾಸ್ತಿ ಮಾಡುವಂತಹ ಒಂದು ಅಧ್ಯಾಯ ಇದು ಆಗ್ತದೆ. ಸೊ ಇದರಿಂದ ನಮಗೆ ಸುಮಾರು ಹಲವಾರು ರೀತಿ ನಮಗೆ ರೋಗ ನಿರೋಧಕ ಶಕ್ತಿ ಸಹ ಬರ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ತಾಯಿಯಿಂದ ಮಗುವಿಗೆ ಬರುವಂಥದ್ದು, ರಕ್ತದಲ್ಲಿಯೇ ಬರುವಂಥದ್ದು, ಅಥವಾ ನಾವು ಹಾಲು ಕುಡಿಸುವ ಸಮಯದಲ್ಲಿ ಮಗುವಿಗೆ ಹಾಲು ಕುಡಿಸುವಾಗ ಅದರಲ್ಲಿ ಬರುವಂಥದ್ದು. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ಲಸಿಕೆ ರೋಗ ತಡೆಗಟ್ಟುವ ಮೂಲಕ ಇದನ್ನು ಮಾಡ್ತದೆ. ಲಸಿಕೆ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಒಂದು ಉದಾಹರಣೆ ಕೊಡುವುದಾದರೆ, ಒಂದು ಸೋಂಕು ನಮ್ಮ ದೇಹಕ್ಕೆ ಪ್ರಥಮ ಬಾರಿ ಬರ್ತಾ ಇದೆ ಅಂತ ಹೇಳಿದರೆ, ನಮ್ಮ ದೇಹ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ತದೆ, ಅಂದರೆ ಕಣಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಸೊ ಇದು ಏನು ಮಾಡ್ತದೆ, ಆ ಸೋಂಕನ್ನು ನೋಡಿ ಅದನ್ನು ಮತ್ತೆ ಕೊಂದು ನಾಶ ಮಾಡಿ ನಮಗೆ ಆ ರೋಗ ಬರದಂತೆ ಮಾಡ್ತದೆ. ಸೊ ಇದೇ ಸೋಂಕು ಸೆಕೆಂಡ್ ಟೈಮ್ ಅಂದರೆ ಎರಡನೇ ಸಲ ಬರುವಾಗ ಏನಾಗ್ತದೆ, ಆಲ್ರೆಡಿ ನಮ್ಮ ಬಾಡಿಲಿ ಆ್ಯಂಟಿಬಾಡೀಸ್ ಇರ್ತದೆ. ಸೊ ಇದು ನಮಗೆ ಬಂದ ಸೋಂಕು ಮತ್ತೆ ಬಂದಾಗ ಈ ಆ್ಯಂಟಿಬಾಡೀಸ್ ಅದನ್ನು ನೋಡಿ ಮತ್ತೆ ಅದನ್ನು ನಾಶ ಮಾಡ್ತದೆ. ಸೊ ನಮಗೆ ರೋಗ ಬರುವುದು ತಡೆಗಟ್ಟುತ್ತದೆ. ಹಾಗಾದರೆ ಇಮ್ಯುನಿಟಿ, ಇಮ್ಯುನಿಟಿ ಎಂಬ ಕೆಲಸವನ್ನು ಅದು ಮಾಡ್ತದೆ. ಉದಾಹರಣೆ ಕೊಡೋದಾದ್ರೆ, ಒಂದು ರೋಡಲ್ಲಿ ಹೋಗುವಾಗ ಗಾಡಿಯಲ್ಲಿ ಹೋಗುವಾಗ ಒಂದು ಹೆಲ್ಮೆಟ್ ಹಾಕಿದಾಗೆ, ನಮಗೆ ಈಗ ಆಕ್ಸಿಡೆಂಟ್ ಆಗ್ತದೆ ಅಂತ ಗೊತ್ತಿದ್ರೂ, ಆಗ್ತದೋ ಇಲ್ವೋ ಅಂತ ಗೊತ್ತಿಲ್ಲದೇ ನಾವು ಹೆಲ್ಮೆಟ್ ಹಾಕ್ತೀವಲ್ಲ. ಸೊ ಅದೇ ರೀತಿ ಸೇಫ್ಟಿ ಪರ್ಪಸ್ಗೋಸ್ಕರ ಅದೇ ರೀತಿ ಈ ಲಸಿಕೆಯನ್ನು ಸಹ ಕೆಲಸ ಮಾಡುತ್ತೆ. ಈಗ ಡಾಕ್ಟರ್, ಈಗ ಇಮ್ಯುನಿಟಿ ಅಂತ ಹೇಳಿದರೆ ಏನು ಡಾಕ್ಟರ್, ಅದರ ಅರ್ಥ ಏನು? ಇಮ್ಯುನಿಟಿ ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ. ಸೊ ನಿಮಗೆ ಆಗಲೇ ನಾನು ಹೇಳಿದ ಹಾಗೆ ಹಲವಾರು ರೀತಿಯಲ್ಲಿ ನಮಗೆ ಬರ್ತದೆ. ಸೊ ತಾಯಿಯಿಂದ ಮಗುವಿಗೆ ಗರ್ಭಧಾರಣೆಯಲ್ಲಿ ಬರ್ತದೆ, ಮತ್ತು ಹಾಲು ಕುಡಿಸುವಾಗ ಬರ್ತದೆ ಮಗುವಿಗೆ, ಇದೆಲ್ಲ ನ್ಯಾಚುರಲ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಆರ್ಟಿಫಿಷಿಯಲ್ ಆಗಿ ಬರೋದು ಅಂತಂದರೆ ನಾವು ಹೊರಗಿನಿಂದ ಕೊಡುವುದು. ಸೊ ಅದು ಲಸಿಕೆ ಮುಖಾಂತರ ಇರ್ಬೋದು, ಅಥವಾ ರೋಗ ಬಂದ ಮೇಲೆ ಮಕ್ಕಳಿಗೆ ಅದರಿಂದ ರೋಗ ನಿರೋಧಕ ಶಕ್ತಿಯನ್ನು ಬರ್ಬೋದು. ಸೊ ಇದು ಹಲವಾರು ರೀತಿಯಲ್ಲಿ ಬರ್ತದೆ ಮಕ್ಕಳಿಗೆ. ಸೊ ಇದರಲ್ಲಿ ಒಂದು ವಿಭಾಗ ಬಂದು ಲಸಿಕೆಯನ್ನು ಕೊಟ್ಟು ನಾವು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದು. ಹೌದು. ಸೊ ಈ ಲಸಿಕೆಯನ್ನು ಹೇಗೆ ತಯಾರಿಸಲ್ಪಡ್ತಾರೆ, ಹೇಗೆ ಲಸಿಕೆಯನ್ನು ತಯಾರಿಸ್ತಾರೆ? ಈ ಲಸಿಕೆ ತಯಾರು ಮಾಡಲಿಕ್ಕೆ ಸುಮಾರು ವಿಧಾನಗಳಿವೆ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಒಂದು ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅಂತ ಹೇಳಿ, ಅಂದರೆ ನಾವು ಲೈವ್ ವೈರಸ್ ಅಥವಾ ಲೈವ್ ಸೋಂಕನ್ನು ತೆಗೆದುಕೊಂಡು ಬಂದು ಅದರಿಂದ ನಾವು ತಯಾರು ಮಾಡ್ತಾರೆ. ಉದಾಹರಣೆ ಹೇಳಬೇಕು ಅಂದರೆ ಪೋಲಿಯೋ ಡ್ರಾಪ್ಸ್, ಅದು ಲೈವ್ ವೈರಸ್ಸನ್ನು ಯೂಸ್ ಮಾಡಿ ಅದರಲ್ಲಿ ನಮಗೆ ರೋಗ ಬರುವಂತಹ ಲಕ್ಷಣವನ್ನು ಕಡಿಮೆ ಮಾಡಿ
ಅದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಒಂದು ಅಂಶವನ್ನು ಇಟ್ಟುಕೊಂಡು ಅದರಿಂದ ತಯಾರು ಮಾಡ್ತಾರೆ. ಸೆಕೆಂಡ್ ಬಂದು ಕಿಲ್ಡ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಕಿಲ್ಡ್ ಅಂತ ಹೇಳಿದರೆ ಸೋಂಕನ್ನು ಕೊಂದು ಅದನ್ನು ಯೂಸ್ ಮಾಡಿ ಮತ್ತೆ ಮಾಡುವಂಥದ್ದು. ನೆಕ್ಸ್ಟ್ ಬಂದು ಸಬ್ಯೂನಿಟ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಸಬ್ಯೂನಿಟ್ ವ್ಯಾಕ್ಸಿನ್ ಅಂತಂದರೆ ಪೂರ್ತಿ ಸೋಂಕನ್ನು ತಗೊಳ್ಳೋದಿಲ್ಲ, ಅವರು ಒಂದು ಅಂಶ ಅದರಲ್ಲಿ ಒಂದು ಅಂಶವನ್ನು ತಗೊಂಡು ಅದರಿಂದ ಒಂದು ಅದನ್ನು ಪ್ಯೂರಿಫೈ ಮಾಡಿ ಮತ್ತೆ ಅದನ್ನು ವ್ಯಾಕ್ಸಿನ್ಗೆ ತಯಾರು ಮಾಡಿಸ್ತಾರೆ. ಸೊ ಹೊಸದಾಗಿ ಈಗ ಜೆನೆಟಿಕಲಿ ಇಂಜಿನಿಯರ್ಡ್ ವ್ಯಾಕ್ಸಿನ್ ಕೂಡ ಬಂದಿದೆ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಥವಾ ಕೋವಿಡ್ ವ್ಯಾಕ್ಸಿನ್, mRNA ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಸೊ ಅದೆಲ್ಲ ಆ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಾರೆ. ಓಕೆ, ಈಗ ಮಕ್ಕಳಿಗೆ ಲಸಿಕೆ ಅಂತ ಹೇಳಿದರೆ ಭಯ ಪಡ್ತಾರೆ ಅಂತ ಹೇಳ್ಬೋದು, ಯಾಕಂದರೆ ಲಸಿಕೆ ಅಂತ ಹೇಳಿದರೆ ಮಕ್ಕಳು ಭಯ ಪಡ್ತಾರೆ. ಹಾಗಾದರೆ ಈ ಒಂದು ಲಸಿಕೆ ಅಂತ ಹೇಳಿದರೆ ಇಂಜೆಕ್ಷನಾ? ಅಂದರೆ ತುಂಬ ಮಂದಿ ಇದ್ದು ಕ್ವಶನ್ ಇದೆ ಇರುತ್ತೆ, ಲಸಿಕೆ ಅಂದರೆ ಇಂಜೆಕ್ಷನಾ ಅಂತ. ಹೌದು, ಸೊ ಹೆಚ್ಚಿನ ಲಸಿಕೆಗಳು ನಮಗೆ ಇಂಜೆಕ್ಷನ್ ಮೂಲಕವೇ ಕೊಡಬೇಕಾಗ್ತದೆ, ಬಟ್ ಎಲ್ಲ ಅಲ್ಲ. ಉದಾಹರಣೆ ಹೇಳಬೇಕಂದ್ರೆ ನಿಮಗೆ ಪೋಲಿಯೋ ಡ್ರಾಪ್ಸ್ ಅಂತೇನು ಹೇಳ್ತೀವಿ, ಅಥವಾ ರೋಟಾ ವೈರಸ್ ವ್ಯಾಕ್ಸಿನ್ ಅಂತೇನು ಹೇಳ್ತೀವಿ, ಅದೆಲ್ಲ ನಮಗೆ ಹನಿಯ ಮೂಲಕ ನಾವು ಅದನ್ನು ಕೊಡ್ತೇವೆ. ಮತ್ತು ಸುಮಾರು ಸಂಶೋಧನೆಗಳು ಆಗ್ತಾ ಇದ್ದಾವೆ, ಅಂದರೆ ನಮಗೆ ಇಂಜೆಕ್ಷನ್ ಬಿಟ್ಟು ಬೇರೆ ವಿಧಾನದಲ್ಲಿ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳಿ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ನೇಸಲ್ ಸ್ಪ್ರೇ ಕೊಡುವ ರೀತಿಯಲ್ಲಿ, ಕೋವಿಡ್ ವ್ಯಾಕ್ಸಿನ್ ಕೂಡ ನೇಸಲ್ ಸ್ಪ್ರೇ ಕೊಡುವ ರೀತಿಯಲ್ಲಿ ಇನ್ನೂ ಸಂಶೋಧನೆಗಳು ಆಗ್ತಾ ಇದ್ದಾವೆ. ನಮಗೆ ಪ್ರತಿ ಸಲ ಈಗ ಒಂದು ಉದಾಹರಣೆಗೆ 20 ರೋಗಗಳಿಗೆ 20 ವ್ಯಾಕ್ಸಿನ್ ಇದೆ ಅಂತ ಹೇಳಿದರೆ ಎಲ್ಲವೂ ಇಂಜೆಕ್ಷನ್ ಮೂಲಕ ಕೊಡುವುದು ಅಂತ ಅಲ್ಲ. ಕೆಲವೆಲ್ಲ ನಾವು ಕಾಂಬಿನೇಷನ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ, ಅಂದರೆ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅದರಲ್ಲಿ 5 ರೋಗಕ್ಕೆ ತಡೆಗಟ್ಟುವಂತಹ ಒಂದು ವ್ಯಾಕ್ಸಿನ್ ಅದು. ಸೊ ಒಟ್ಟಿಗೆ ನಾವು ಕೊಟ್ಟಾಗ ಸುಮಾರು ಇಂಜೆಕ್ಷನ್ಗಳನ್ನ ನಾವು ಕಡಿಮೆ ಮಾಡಿ ಒಟ್ಟಿಗೆ ಕೊಡ್ತೀರಾ? ಅಂದರೆ ಪೆಂಟಾ ಅಂದರೆ 5 ಮಾಡುದು, ಆದರೆ ಅಂದ್ರೆ 5 ಒಟ್ಟಿಗೆ ಕೊಡುದು ಅಲ್ಲ, ಸಪ್ರೇಟ್ ಸಪ್ರೇಟ್ ಇಲ್ಲ, ಅದು ಒಂದೇ ಬರ್ತದೆ, ಒಂದೇ ಇಂಜೆಕ್ಷನ್ ಸೊಲ್ಯೂಷನ್, ಒಂದೇ ಸೊಲ್ಯೂಷನ್. ಸೊ ಅದರ ಮೂಲಕ ನಾವು ಕೊಟ್ಟಾಗ ಅದರಲ್ಲಿ 5 ಕಂಟೆಂಟ್ ಇರುವಂತಹ ವ್ಯಾಕ್ಸಿನ್ ಅದು. ಹೌದು. ಓಕೆ ಡಾಕ್ಟರ್, ಈಗ ಯಾವ ಲಸಿಕೆ ಸೂಕ್ತವಾದದ್ದು? ಅಂದರೆ ನೋವಿದ್ದು ಲಸಿಕೆ ಸೂಕ್ತನಾ ಅಥವಾ ನೋವುರಹಿತ ಲಸಿಕೆ ಸೂಕ್ತವಾದದ್ದು? ಸೊ ಇದು ಸುಮಾರು ಜನ ನಮ್ಮಲ್ಲಿ ಬರ್ತಾರೆ ಪೋಷಕರು, ನಮಗೆ ಪೇನ್ಲೆಸ್ ವ್ಯಾಕ್ಸಿನ್ ಕೊಡಿ, ಮಗುವಿಗೆ ನೋವಾಗೋದು ಬೇಡ ಅಂತ ಹೇಳಿ. ಬಟ್ ನಾವು ಇದನ್ನು ರೋಗ ನಿರೋಧಕ ಶಕ್ತಿ ಅಂತ ನಾವೇನು ತಗೊಂಡ್ರೆ ಅದರಲ್ಲಿ ಏನು ವ್ಯತ್ಯಾಸ ಬರುವುದಿಲ್ಲ. ಇದು ನಮಗೆ DPT ವ್ಯಾಕ್ಸಿನ್ ಅಂತ ಹೇಳೋದ್ರಲ್ಲಿ ಪರ್ಟೂಸಿಸ್ ಅನ್ನುವ ಒಂದು ಕಾಂಪೊನೆಂಟಲ್ಲಿ ನಮಗೆ 2 ವಿಧಾನ ಬರ್ತದೆ, ಒಂದು ಹೋಲ್ಸೆಲ್ ಮತ್ತು ಎ ಸೆಲ್ಯುಲಾರ್ ಅಂತ ಹೇಳಿ. ಹೋಲ್ಸೆಲ್ಲಲ್ಲಿ ನಮಗೆ ಕೆಲವು ನೋವು ಇರುವಂತಹ ಅಂಶಗಳಿರ್ತವೆ, ಉದಾಹರಣೆಗೆ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಸ್ವಲ್ಪ ಊತ ಬರುವುದು ಅಥವಾ ನೋವಾಗೋದು ಅಥವಾ ಕೆಂಪಾಗೋದು ಅಥವಾ ಸ್ವಲ್ಪ ಜ್ವರ ಬರುವುದು ಹಾಗೆಲ್ಲ ಬರ್ತದೆ. ಅದೇ ಈ ಎ ಸೆಲ್ಯುಲರ್ ಅಂತ ಹೇಳಿದರೆ ಅದು ರಿಫೈನ್ ಆಗಿರುವಂತಹ ಒಂದು ವ್ಯಾಕ್ಸಿನ್. ಸೊ ಇದನ್ನು ಯೂಸ್ ಮಾಡಿದಾಗ ಈ ಎಲ್ಲ ಲಕ್ಷಣಗಳು ಬರುವುದು ಕಡಿಮೆ. ಇದು ಪೋಷಕರಿಗೆ, ಹಾಂ, ಅದು ಪೇನ್ಲೆಸ್ ಆಗ್ತದೆ. ಸೊ ಇದೆಲ್ಲ ಪೋಷಕರಿಗೆ ಬಿಟ್ಟದ್ದು, ಅಂದರೆ ಅವರಿಗೆ ಮಗುವಿಗೆ ಪೇನ್ಲೆಸ್ ವ್ಯಾಕ್ಸಿನ್ ಕೊಡುವ ಆಪ್ಷನ್ ಇದೆ, ಸಿಕ್ಕಿದೆ ಅಂತ ಹೇಳಿದರೆ ಕೊಡಬೇಕು ಅಂತ ಅನಿಸಿದ್ರೆ ಕೊಡ್ಬೋದು. ಆ ರೀತಿ ಏನು ಅಂದರೆ ಯಾವುದು ಸೂಕ್ತ ಅಂತ ಇಲ್ವಾ? ಸೂಕ್ತ ಅಂತ ಏನಿಲ್ಲ, ಎರಡೂ ಇಮ್ಯುನಿಟಿ ಪವರ್ ಏನು ಬರ್ತದೆ, ಪ್ರೊಟೆಕ್ಟಿವ್ ಇಮ್ಯುನಿಟಿ ನಮ್ಗೇನು ಬರ್ತದೆ ಎರಡರಲ್ಲಿಯೂ ಸಹ ಸೇಮ್ ಇರ್ತದೆ. ಸೊ ಆ ರೀತಿಯಲ್ಲಿ ಏನು ವ್ಯತ್ಯಾಸ ಬರುವುದಿಲ್ಲ, ಎರಡೂ ಎಫೆಕ್ಟಿವ್ ಅಂತ ಹೇಳ್ತೀವಿ. ಯಾವುದು ಒಂದು ಅಂದ್ರೆ ನೋವು ಇದ್ದು ಎಫೆಕ್ಟಿವ್ ಇಲ್ಲ ಹಾಗೇನು ಇಲ್ಲ, ಎರಡು ಸೇಮ್ ಇರುತ್ತೆ, ಅದು ಪೋಷಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಡಾಕ್ಟರ್, ಈಗ ಸರ್ಕಾರಿ ಲಸಿಕಾ ವೇಳಾಪಟ್ಟಿ ಹಾಗೆ ಖಾಸಗಿ ಸಂಸ್ಥೆಯಲ್ಲಿ ಅಂದ್ರೆ ಖಾಸಗಿ ವೈದ್ಯರು ನೀಡುವ ಲಸಿಕಾ ವೇಳಾಪಟ್ಟಿಯಲ್ಲಿ ಯಾವ ರೀತಿಯ ವ್ಯತ್ಯಾಸ ಇದೆ, ಈ ಎರಡರಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಿವೆ? ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡುವುದು ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಅನ್ನುವ ಒಂದು ವೇಳಾಪಟ್ಟಿಯನ್ನು ಯೂಸ್ ಮಾಡ್ತಾರೆ. ಇದು ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಿದರೆ, ಭಾರತ ದೇಶದಲ್ಲಿ ಯಾವೆಲ್ಲ ರೋಗಗಳು ತುಂಬ ಜಾಸ್ತಿ ಇದ್ದಾವೆ ಮಕ್ಕಳಲ್ಲಿ ಅಂತ ಫಸ್ಟ್ ನೋಡ್ತಾರೆ. ಇದನ್ನು ನೋಡಿ ಇದಕ್ಕೆಲ್ಲ ವ್ಯಾಕ್ಸಿನ್ ಇದಾವ ಅಂತ ನೋಡ್ತಾರೆ. ಇದನ್ನು ತಯಾರು ಮಾಡಿ ಇದನ್ನು ಜನರಿಗೆ ಮುಟ್ಲಿಕ್ಕೆ ಆಗ್ತದಾ ಅಂತ ನೆಕ್ಸ್ಟ್ ನೋಡ್ತಾರೆ. ಇದು ಆಗ್ತದೆ ಅಂತ ಹೇಳಿದರೆ ಅದನ್ನು ವ್ಯಾಕ್ಸಿನ್ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲಿ ಅದನ್ನು ಹಾಕಿದ್ದಾರೆ. ಹಾಗೆ ಈ ಖಾಸಗಿ ವೈದ್ಯರಲ್ಲಿ ಏನಾಗ್ತದೆ, ಅವರು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಅನ್ನೋ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಿದ್ದಾರೆ, ಅದನ್ನು ಯೂಸ್ ಮಾಡ್ತಾರೆ. ಇದು ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲಿ ಏನುಂಟು ಅದನ್ನು ಬಿಟ್ಟು ಎಕ್ಸ್ಟ್ರಾ ವ್ಯಾಕ್ಸಿನ್ಗಳು, ಮಕ್ಕಳಿಗೆ ಅವಶ್ಯಕತೆ ಇರುವಂತಹ ವ್ಯಾಕ್ಸಿನ್ಗಳು, ಆದರೆ ಅದು ಇನ್ನೂ ನಮ್ಮ ಸರ್ಕಾರಿ ಕೊಡುವ ವೇಳಾಪಟ್ಟಿಯಲ್ಲಿ ಇನ್ನೂ ಬಂದಿರುವುದಿಲ್ಲ. ಸೊ ಅಂಥ ವ್ಯಾಕ್ಸಿನ್ಗಳನ್ನು ಇದನ್ನು ಬಿಟ್ಟು ಎಕ್ಸ್ಟ್ರಾ ವ್ಯಾಕ್ಸಿನ್ಗಳನ್ನು ಸಹ ಕೊಡ್ತಾರೆ.
ನಿಮಗೆ ಉದಾಹರಣೆಗೆ ಹೇಳುವುದಾದರೆ ನಮಗೆ ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲಲ್ಲಿ ಹುಟ್ಟಿದಾಗ ಮಕ್ಕಳಿಗೆ ಬಿ ಸಿ ಜಿ, ಹೆಪಟೈಟಿಸ್ ಮತ್ತು ಪೋಲಿಯೋ ಕೊಡ್ತಾರೆ. ಹಾಗೆ ಒಂದೂವರೆ ಎರಡೂವರೆ ತಿಂಗಳು ಮೂರುವರೆ ತಿಂಗಳು, ಒಂದೂವರೆ ತಿಂಗಳಲ್ಲಿ ಬಂದು ಅದು ಸಿಕ್ಸ್ ವೀಕ್ಸ್ ಅಂತ ಏನು ಹೇಳ್ತೇವೆ ಅದು, ಅದರಲ್ಲಿ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಮತ್ತು ಒ ಪಿ ವಿ ವ್ಯಾಕ್ಸಿನ್ ಮತ್ತು ರೋಟಾ ವೈರಸ್ ವ್ಯಾಕ್ಸಿನ್ ಹಾಗೆ ಪಿ ಸಿ ವಿಯನ್ನು ಕೊಡ್ತಾರೆ, ಅಲಾಂಗ್ ವಿತ್ ಫ್ರ್ಯಾಕ್ಷನಲ್ ಐ ಪಿ ವಿ ಸಹ ಕೊಡ್ತಾರೆ. ಎರಡೂವರೆ ತಿಂಗಳಲ್ಲಿ ಇದನ್ನೇ ಕೊಡ್ತಾರೆ, ಆದರೆ ಐ ಪಿ ವಿ ಮತ್ತು ಪಿ ಸಿ ವಿಯನ್ನು ಕೊಡುವುದಿಲ್ಲ. ಸೊ ಮೂರುವರೆ ತಿಂಗಳಲ್ಲಿ, ಒಂದೂವರೆ ತಿಂಗಳಲ್ಲಿ ಕೊಟ್ಟದ್ದನ್ನೇ ಮೂರುವರೆ ತಿಂಗಳಲ್ಲಿ ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡ್ತಾರೆ, ಒಂದೂವರೆ ತಿಂಗಳಲ್ಲಿ ಕೊಟ್ಟದ್ದನ್ನೇ ಮೂರುವರೆ ತಿಂಗಳಲ್ಲಿ ಸೇಮ್ ಕೊಡ್ತಾರೆ. ಹೌದು, ಒಂದು ಎರಡು ತಿಂಗಳು ಆದಮೇಲೆ ಸೇಮ್ ಅದನ್ನೇ ಕೊಡ್ತಾರೆ. ಹೌದು, ನಮಗೆ ಒಂದು ಎಂಟು ವಾರ ಗ್ಯಾಪ್ ಬೇಕಾಗ್ತದೆ. ಸೊ ಹಾಗೆ ಅದನ್ನು ಮೂರುವರೆ ತಿಂಗಳಲ್ಲಿ ಕೊಡ್ತಾರೆ. ಒಂಬತ್ತು ತಿಂಗಳಲ್ಲಿ ಎಂ ಆರ್ ವ್ಯಾಕ್ಸಿನ್ ಮತ್ತು ಜೆ ಇ ವ್ಯಾಕ್ಸಿನ್ ಅನ್ನು ಕೊಡ್ತಾರೆ, ಅದರ ಜೊತೆಗೆ ಪಿ ಸಿ ವಿ ಬೂಸ್ಟರ್ ಅನ್ನು ಕೊಡ್ತಾರೆ. ಹಾಗೆ ಒಂದೂವರೆ ತಿಂಗಳಲ್ಲಿ ಎಂ ಆರ್ ಮತ್ತು ಜೆ ಇ ರಿಪೀಟ್ ವ್ಯಾಕ್ಸಿನ್ ಕೊಟ್ಟು ಮತ್ತು ಒ ಪಿ ವಿ ಮತ್ತು ಡಿ ಪಿ ಟಿ ಬೂಸ್ಟರ್ ಅನ್ನು ಕೊಡ್ತಾರೆ. ಮತ್ತು ಐದು ವರ್ಷದಲ್ಲಿ ಮತ್ತು ಹತ್ತು ವರ್ಷ ಮತ್ತು ಹದಿನಾರು ವರ್ಷದಲ್ಲಿ ಮತ್ತು ಡಿ ಪಿ ಟಿ ವ್ಯಾಕ್ಸಿನ್ ಅನ್ನು ಅಥವಾ ಟಿ ಡಿ ವ್ಯಾಕ್ಸಿನ್ ಅಂತ ಹೇಳ್ತೇವೆ ಅದನ್ನು ಕೊಡ್ತೇವೆ ನಾವು. ಇದು ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್. ಹಾಗೆ ನಮ್ಮದು ಐ ಎ ಪಿ ಅಂದರೆ ಸರ್ಕಾರಿ ಅಲ್ಲದೆ ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡುವುದು, ಆರು ತಿಂಗಳಲ್ಲಿ ಟೈಫಾಯ್ಡ್ ವ್ಯಾಕ್ಸಿನ್ ಮತ್ತು ಇನ್ಫ್ಲೂಯೆನ್ಸ ವ್ಯಾಕ್ಸಿನ್ ಅನ್ನು ಕೊಡ್ತೇವೆ. ಒಂದು ಹನ್ನೆರಡು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಮಕ್ಕಳಿಗೆ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಅನ್ನು ಕೊಡ್ತೇವೆ. ಹದಿನೈದು ತಿಂಗಳಲ್ಲಿ ವ್ಯಾರಿಸೆಲ್ಲ ವ್ಯಾಕ್ಸಿನ್ ಅಲಾಂಗ್ ವಿತ್ ದಟ್ ಎಮ್ ಎಮ್ ಆರ್ ಅನ್ನುವ ವ್ಯಾಕ್ಸಿನ್ ಅನ್ನು ಕೊಡ್ತೇವೆ, ಅಂದರೆ ಈ ಕೆಪ್ಪಟ್ರಾಯ ಅಂತ ಏನು ಹೇಳ್ತೇವೆ ಅದರನ್ನು ಸಹ ಇನ್ಕ್ಲೂಡ್ ಮಾಡ್ತೇವೆ. ಸೊ ಹಾಗೆ ಮತ್ತೆ ಹತ್ತು ವರ್ಷದಲ್ಲಿ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳಿ ಅದನ್ನು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದೆಲ್ಲ ವ್ಯಾಕ್ಸಿನ್ಗಳು ನಮ್ಮ ಐ ಎ ಪಿ ಸ್ಕೆಡ್ಯೂಲಲ್ಲಿ ಬರ್ತದೆ. ಏನು ವ್ಯತ್ಯಾಸ ಅಂತ ಹೇಳಿದರೆ, ನಮ್ಮ ಸರ್ಕಾರದಲ್ಲಿ ನಾರ್ಮಲ್ ಆಗಿ ಗುರುವಾರ ಕರ್ನಾಟಕದಲ್ಲಿ ಗುರುವಾರ ದಿನದಂದು ಕೊಡ್ತಾರೆ, ಬಟ್ ನಮ್ಮ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವಾಗ ಬೇಕಾದರೂ ಅದನ್ನು ಹಾಕಿಸ್ಕೊಳ್ಬೋದು, ಯಾವ ದಿನ ಬೇಕಾದರೂ ಅದನ್ನು ಹಾಕಿಸ್ಬೋದು. ಅದು ಒಂದು. ಮತ್ತು ನಾವು ಫಾಲೋ ಮಾಡೋದು, ನಿಮಗೆ ಆಗಲೇ ನಾಯಿ ಕೆಮ್ಮು ಅಥವಾ ಪರ್ಟುಸಿಸ್ ಅಂತ ಏನು ಹೇಳಿದ್ದೇವೆ ಸರ್ಕಾರದಲ್ಲಿ, ಅದನ್ನು ಹೋಲ್ಸೆಲ್ ಪರ್ಟುಸಿಸನ್ನು ಯೂಸ್ ಮಾಡ್ತಾರೆ. ಹಾಗೆ ನಮ್ಮ ಐ ಎ ಪಿಯಲ್ಲಿ ಎ ಸೆಲ್ಯುಲರ್ ಪರ್ಟುಸಿಸನ್ನು ಯೂಸ್ ಮಾಡ್ತಾರೆ. ಈಗ ಒಂದು ವೇಳೆ ವ್ಯಾಕ್ಸಿನ್ ಈಗ ತಪ್ಪಿದ್ದಲ್ಲಿ ಅಥವಾ ವಿಳಂಬವಾದಲ್ಲಿ ಏನು ಮಾಡಬೇಕು? ವ್ಯಾಕ್ಸಿನ್ ಹಾಂ, ಆದಷ್ಟು ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ವ್ಯಾಕ್ಸಿನ್ ಕೊಡೋದು ಒಳ್ಳೆಯದು. ಅದನ್ನು ತುಂಬ ಜಾಸ್ತಿ ವಿಳಂಬ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಯಾಕಂದರೆ ಮಕ್ಕಳಿಗೆ ಆ ವ್ಯಾಕ್ಸಿನ್ ಯಾವ ಟೈಮಲ್ಲಿ ರೋಗ ಬರುವ ಚಾನ್ಸ್ ಇರ್ತದೆ ಅದೇ ಟೈಮಲ್ಲೇ ವ್ಯಾಕ್ಸಿನ್ ಕೊಡುವಂತಹ ಒಂದು ಶೆಡ್ಯೂಲ್ ವೇಳಾಪಟ್ಟಿಯನ್ನು ಮಾಡಿರ್ತಾರೆ. ಸೊ ಆದಷ್ಟು ಅದೇ ಟೈಮಿಗೆ ಕೊಡೋದು ಒಳ್ಳೆಯದು. ಇನ್ ಕೇಸ್ ಮಿಸ್ ಆದಲ್ಲಿ ಅದನ್ನು ಮತ್ತೆ ಒಂದು ವಾರ ಅಥವಾ ಒಂದು ಹತ್ತು ದಿನದ ಒಳಗಡೆ ಅದನ್ನು ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದು. ಒಳ್ಳೆಯದು, ಇಲ್ಲದಿದ್ದರೆ ಏನಾಗ್ಬೋದು? ಅಂದರೆ ಮಿಸ್ ಆಯಿತು, ಈಗ ಕೊಡಲಿಲ್ಲ, ತುಂಬ ಮಂದಿಗೆ ಈಗ ಗೊತ್ತಿರಲ್ಲ. ಹೌದು, ಕೊಡಬೇಕು ಅಂತ ಈಗ ಒಂದೂವರೆ ತಿಂಗಳಲ್ಲಿ ಕೊಡಬೇಕಂತ ಗೊತ್ತಿರಲ್ಲ, ಆದರೆ ಕೊಟ್ಟಿರಲ್ಲ ಆ ಟೈಮಲ್ಲಿ ಈಗ ಮಕ್ಕಳಿಗೆ ಮಗು ದೊಡ್ಡದಾದ ಮೇಲೆ ಏನಾಗ್ಬೋದು? ಹೌದು, ಈಗ ಕೆಲವೊಮ್ಮೆ ನಮ್ಮಲ್ಲಿ ಬರ್ತಾರೆ, ಆಲ್ಮೋಸ್ಟ್ ಒಂದು ವರ್ಷ ನಮಗೆ ಕೊಡ್ಲಿಕ್ಕೆ ಆಗಲಿಲ್ಲ, ಲಾಸ್ಟ್ ಒಂದು ವರ್ಷ ನಮಗೆ ಮಕ್ಕಳಿಗೆ ವ್ಯಾಕ್ಸಿನೇ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಸುಮಾರು ಜನ ಬಂದಿದ್ದಾರೆ. ಸೊ ಅಂಥ ರೀತಿಯಲ್ಲಿ ನಾವು ಕ್ಯಾಚಪ್ ವ್ಯಾಕ್ಸಿನೇಷನ್ ಅಂತ ಹೇಳಿ ಮಾಡ್ತೇವೆ. ಅಂದರೆ ಆ ವಯಸ್ಸು, ಆ ಮಗು ಬಂದ ವಯಸ್ಸನ್ನು ನೋಡಿ ಆ ವಯಸ್ಸಿಗೆ ತಕ್ಕಂತೆ ಯಾವ ಯಾವ ವ್ಯಾಕ್ಸಿನನ್ನು ಕೊಡಲಿಕ್ಕೆ ಆಗ್ತದೆ ಅದನ್ನು ಮತ್ತೆ ನಾವು ಒಂದು ಸಪ್ರೇಟಾಗಿ ಒಂದು ವೇಳಾಪಟ್ಟಿಯನ್ನು ಮಾಡಿ ಅದನ್ನು ಮತ್ತೆ ಡೇಟ್ ಪ್ರಕಾರ ಮಕ್ಕಳಿಗೆ ಅದನ್ನು ವಾಪಸ್ಸು ಕೊಡ್ತೇವೆ. ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಕೆಲವು ವ್ಯಾಕ್ಸಿನ್ಗಳು ಮಾತ್ರ ಯಾವ್ಯಾವ್ದು ಕೊಡ್ಬೋದು, ಕ್ಯಾಚಪ್ ವ್ಯಾಕ್ಸಿನೇಷನ್ ಅನ್ನು ಯೂಸ್ ಮಾಡಿ ಯಾವ್ಯಾವ ವ್ಯಾಕ್ಸಿನೇಷನ್ಸ್ ಅನ್ನು ಕೊಡ್ಬೋದು. ಒಂದೇ ಸಲ ಕೊಡ್ತಾರ ಅಲ್ವಾ? ಒನ್ ಇಯರ್ ಆದ್ಮೇಲೆ ಈಗ ಬರ್ತಾರೆ ಅಂತ ಹೇಳಿದ್ರೆ ನೀವು, ಹಾಗಾದ್ರೆ ಒನ್ ಇಯರ್ ಆದ್ಮೇಲೆ ಬರುವಾಗ ಅಂದ್ರೆ ಈಗ ಒಂದೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಕೊಡ್ತೀರಿ ಅಂತ ಹೇಳಿದ್ರೆ, ಹಾಗಾದ್ರೆ ಈಗ ಯಾವ ರೀತಿ ಕೊಡ್ತಾರೆ? ಈಗ ಒಂದು ವರ್ಷ ಆದ್ಮೇಲೆ ಬರುವವರಿಗೆ ಯಾವ ರೀತಿ ವ್ಯಾಕ್ಸಿನ್ ಕೊಡ್ಬೋದು? ಒಂದೇ ಸಲ ಕೊಡ್ಬೋದಲ್ಲ, ಸ್ವಲ್ಪ ದಿವಸ ಬಿಟ್ಟು ಬನ್ನಿ. ಹಾ, ಅದು ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಈಗ ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಏನ್ ಹೇಳ್ತೇವೆ ಉದಾಹರಣೆಗೆ, ಅದು ನಮಗೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಕೊಡ್ಲಿಕ್ಕೆ ಆಗುದು. ಸೊ ಈ ಮಗು ಏನಾದ್ರೂ ಉದಾಹರಣೆಗೆ ಎರಡು ವರ್ಷಕ್ಕೆ ಬಂದಿದ್ರೆ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅದೇ ಪಿ ಸಿ ವಿ ವ್ಯಾಕ್ಸಿನ್ ಅಂತ ಏನು ಹೇಳ್ತೇವೆ, ಅದು ನಾವು ನಾರ್ಮಲ್ ಆಗಿ ಒಂದೂವರೆ ಎರಡೂವರೆ ಮತ್ತು ಮೂರುವರೆ ಮತ್ತು ಅದರ ಬೂಸ್ಟರನ್ನು ಒಂಬತ್ತು ತಿಂಗಳಲ್ಲಿ ಕೊಡ್ತೇವೆ. ಬಟ್ ಈ ವ್ಯಾಕ್ಸಿನನ್ನು ನಾವು ಕ್ಯಾಚಪ್ ವ್ಯಾಕ್ಸಿನೇಷನ್ ಮೂಲಕ ಮತ್ತೆ ಅದನ್ನು ರಿಪೀಟ್ ಮಾಡ್ಬೋದು ಈ ಎರಡು ವರ್ಷದ ಮಕ್ಕಳಿಗೆ. ಹಾಗೆ
ಹಾಗೆ ಈ ಹಲವಾರು ಇದೆ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೂಡ ಇದೆ, ಅದು 6 ತಿಂಗಳಿಗೊಮ್ಮೆ ನಾವು ಕೊಡ್ತಾ ಇರ್ಬೋದು. ಸೊ ಆ 2 ವರ್ಷದ ಮಗುವಿಗೆ ಆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೂಡ ಎಲಿಜಿಬಲ್ ಇರ್ತದೆ ಆ ಮಗು. ಸೊ ಆ ರೀತಿಲಿ ನಾವು ಕ್ಯಾಚಪ್ ವ್ಯಾಕ್ಸಿನೇಷನ್ ಅನ್ನು ಮಾಡ್ತಾ ಹೋಗ್ತೇವೆ. ಓಕೆ, ಈಗ ಲಸಿಕೆಗಳು ಕೊಡ್ತಾರೆ, ಹಾಗಾದ್ರೆ ಈ ಲಸಿಕೆಗಳು ಜೀವನ ಪೂರ್ತಿ ರಕ್ಷಣೆಯನ್ನು ನೀಡ್ತದ? ಜೀವನ ಪೂರ್ತಿ ರಕ್ಷಣೆಯನ್ನು ಯಾವ ಲಸಿಕೆಯೂ ನೀಡಿದೆ, 100% ಎಫಿಕಸಿ ಅಂತ ಯಾವುದು ಇಲ್ಲ. ನಿಮಗೆ ಹೇಳೋದಾದರೆ ಒಂದು ಆವರೇಜ್ ಆಗಿ ಒಂದು 90-95% ಎಫಿಕಸಿಯನ್ನು ಕೊಡ್ತದೆ. ಇದನ್ನೆಲ್ಲ ಸುಮಾರು ಸಂಶೋಧನೆ ಮಾಡಿ ಇದು ಎಷ್ಟು ಎಫಿಕೇಶಿಯಸ್, ಮಕ್ಕಳಿಗೆ ಕೊಟ್ಟರೆ ಇದರಿಂದ ಪರಿಣಾಮ ಇದೆಯಾ ಅಂತ ಎಲ್ಲ ಸುಮಾರು ಸಂಶೋಧನೆಗಳು ಆಗಿದ್ದಾವೆ. ಸೊ ಇದು ನಮಗೆ ಇಮ್ಯೂನ್ ರೆಸ್ಪಾನ್ಸ್ ಅಂತ ಏನು ಹೇಳ್ತೇವೆ, ಈ ರೋಗ ನಿರೋಧಕ ಶಕ್ತಿ ಹೇಗೆ ಬರ್ತದೆ ಮಕ್ಕಳಲ್ಲಿ, ಇದರ ಬೇಸಸ್ ಮೇಲೆ ಅವರಿಗೆ ಎಫಿಕಸಿ ಅಂದರೆ ಅದರಿಂದ ರಕ್ಷಣೆ ಸಿಗ್ತದಾ ಇಲ್ವಾ ಅನ್ನೋದು ಡಿಸೈಡ್ ಆಗ್ತದೆ. ಸೊ ಅದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಸಾಧಾರಣವಾಗಿ ಎಲ್ಲ ವ್ಯಾಕ್ಸಿನ್ಗೂ ಬೇರೆ ಬೇರೆ ರೀತಿ ನಮ್ಮ ದೇಹ ಸ್ಪಂದಿಸ್ತದೆ. ಸೊ ಕೆಲವರಲ್ಲಿ ಕೆಲವು ರೀತಿಯಲ್ಲಿ ದೇಹ ಸ್ಪಂದಿಸ್ತದೆ, ಹಾಗೆ ಕೆಲವು ಒಬ್ಬೊಂದು ಮಕ್ಕಳಲ್ಲಿ ಒಂದೊಂದು ವಿಧಾನದಲ್ಲಿ ದೇಹ ಸ್ಪಂದಿಸ್ತದೆ. ಸೊ ಇದರ ಮೇಲೆ ಈಗ ರಕ್ಷಣೆಯನ್ನು ಲಸಿಕೆಗಳನ್ನು ಕೊಟ್ಟರು ಕೂಡ ಏನು ಏನು ಹೇಳ್ತಾರಲ್ವಾ, ಅದು ಕಾಯಿಲೆ ಎಲ್ಲ ಬರಲ್ಲ ಅಂತ ಏನು ಇಲ್ಲ, ಬರಬಹುದು. ಆದ್ರೆ ಅದರ ತೀವ್ರತೆ ಏನು, ಅದರ ಕಾಂಪ್ಲಿಕೇಶನ್ಸ್ ಏನಿರ್ತದೆ, ಅದು ಸುಮಾರು ಕಡಿಮೆ ಇರುತ್ತೆ. ಈಗ ಡಾಕ್ಟರ್, ಬೂಸ್ಟರ್ ಡೋಸಿನ ಅಗತ್ಯತೆಗಳು ಏನೆಲ್ಲ ಇದೆ? ಹಾಂ, ಕೆಲವು ವ್ಯಾಕ್ಸಿನ್ ಏನಾಗ್ತದೆ, ಒಂದು ಡೋಸ್ ಕೊಟ್ಟರೆ ಅದರಲ್ಲಿ ನಮಗೆ ಲೈಫ್ ಲಾಂಗ್ ಇಮ್ಯುನಿಟಿ ಅಂತ ಬರ್ತದೆ. ಆದರೆ ಎಲ್ಲ ಲಸಿಕೆಗಳಲ್ಲಿ ಹಾಗೆ ಆಗುದಿಲ್ಲ. ಅದು ಏನಾಗ್ತದೆ, ಕೆಲವು ವ್ಯಾಕ್ಸಿನ್, ಉದಾಹರಣೆಗೆ DPT ವ್ಯಾಕ್ಸಿನ್ ಅಂತ ಏನು ಹೇಳ್ತೇವೆ, DPT ಅಂದರೆ ನಿಮಗೆ ಗಂಟಲು ಮಾರಿ ಅಂತ ಏನು ಹೇಳ್ತೇವೆ ಅದು. ಸೊ ಇದು ಏನಾಗ್ತದೆ ಅಂತ ಹೇಳಿದರೆ, ಕಾಲಕ್ರಮೇಣವಾಗಿ ಇದರ ಇಮ್ಯೂನ್ ಪವರ್ ಅಥವಾ ಆ್ಯಂಟಿಬಾಡಿ ಪ್ರೊಡಕ್ಷನ್ ಏನಿರ್ತದೆ ಅದು ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಸೊ ಇದರಲ್ಲಿ ನಮಗೆ ಆಲ್ರೆಡಿ ಮೆಮೊರಿ ಸೆಲ್ಸ್ ಇರ್ತದೆ. ಸೊ ಅದೇನಾಗ್ತದೆ, ನಾವು ಸೆಕೆಂಡ್ ಟೈಮ್ ಇದಕ್ಕೆ ಬೂಸ್ಟರ್ ಡೋಸನ್ನು ಕೊಟ್ಟಾಗ, ಸೆಕೆಂಡ್ ಟೈಮ್ ಅದೇ ವ್ಯಾಕ್ಸಿನೇಷನನ್ನು ಕೊಟ್ಟಾಗ ಇದು ನಮ್ಮ ಇಮ್ಯೂನಿ ಪವರನ್ನು ಇನ್ನೂ ಜಾಸ್ತಿ ಮಾಡ್ತದೆ. ಸೊ ಇದರಿಂದ ನಮಗೆ ಬೆನಿಫಿಟ್ ಜಾಸ್ತಿ. ಸೊ ಬೂಸ್ಟರ್ ಡೋಸ್ ಕೊಟ್ಟಷ್ಟು ಒಳ್ಳೆಯದು. ಈಗ ಸಂಪೂರ್ಣ ವ್ಯಾಕ್ಸಿನೇಷನ್ ಮಾಡಿದ್ರು, ಆವಾಗ ಈಗ ರೋಗ ಬರುವ ಸಾಧ್ಯತೆ ಕಡಿಮೆ ಇದೆಯಾ? ಸಂಪೂರ್ಣ ವ್ಯಾಕ್ಸಿನೇಷನ್ ಆದಮೇಲೆ ಕೂಡ ರೋಗ ಬರುವ ಸಾಧ್ಯತೆ ಕಡಿಮೆ ಇದೆಯಾ? ಅದೇ, ರೋಗ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಅದರಿಂದ ಆಗುವ ತೀವ್ರತೆ ಏನಿದೆ ಅಥವಾ ಅದರಿಂದ ಆಗುವ ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನು ನಾವು ಸುಮಾರು ಮಟ್ಟಿಗೆ ಕಡಿಮೆ ಮಾಡ್ಬೋದು. ರೋಗ ಬರುವುದಿಲ್ಲ ಅಂತ ಹೇಳಿದರೆ, ಈಗ ಉದಾಹರಣೆ ಹೇಳುವುದಾದರೆ, ನಮಗೀಗ DPT ಅಥವಾ ಡಿಫ್ತೀರಿಯಾ ಅಂತ ಏನು ಹೇಳಿದೆ ಅದು ನಮಗೆ ಬಂದರೂ ಸಹ ನೆಕ್ಸ್ಟ್ ಟೈಮ್ ಅದಕ್ಕೆ ಡೋಸ್ ಮಾಡುವಾಗ, ನಾವು ಅದಕ್ಕೆ ವ್ಯಾಕ್ಸಿನ್ ಕೊಡುವಾಗ ಅದರ ಪವರ್ ಕಡಿಮೆ ಆಗಿದ್ರು ಸಹ ಇದನ್ನು ಹೆಚ್ಚು ಮಾಡ್ತದೆ. ಆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಈಗ ಮಗುವಿಗೆ ಮೊದಲೇ ಕಾಯಿಲೆ ಬಂದು ಹೋಗಿದೆ, ಆ ಟೈಮಲ್ಲಿ ಇನ್ನೊಂದ್ಸಲ ಲಸಿಕೆಯನ್ನು ಕೊಡಬೇಕಾ? ಒಂದು ಮಗುವಿಗೆ ಒಂದು ರೋಗ ಬಂದಿದೆ ಅಂತ ಹೇಳಿದರೆ ಅದರಿಂದವೇ ಮಗುವಿಗೆ ಇಮ್ಯುನಿಟಿ ಪವರ್ ಬಂದಿರ್ತದೆ. ಸೊ ಅದರ ಈಗ ಒಂದ್ಸಲಿ ಲೈಫ್ನಲ್ಲಿ ಒಂದು ರೋಗ ಬಂದಿದೆ ಅಂತ ಹೇಳಿದರೆ ನಮಗೆ ಲೈಫ್ ಲಾಂಗ್ ಅದರದ್ದು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಬಂದಿರ್ತದೆ ಆ ರೀತಿಲಿ. ಆದರೆ ಎಲ್ಲ ವ್ಯಾಕ್ಸಿನ್ಗಳು ಆ ಥರ ಕೆಲಸ ಮಾಡೋದಿಲ್ಲ. ಸೊ ಕೆಲವಿಗೆ ಬೂಸ್ಟರ್ ಡೋಸ್ ಬೇಕಾಗ್ತದೆ, ಉದಾಹರಣೆ ಹೇಳಿದಾಗೆ DPT, ಹಾಗೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಹೇಳಿ ಅದು ಬದಲಾಗ್ತಾ ಇರ್ತದೆ, ಸೀಸನಲ್ ವೇರಿಯೇಷನ್ ಅಂತ ಹೇಳ್ತೇವೆ. 6 ತಿಂಗಳಿಗೊಮ್ಮೆ ಅಥವಾ 1 ವರ್ಷಕ್ಕೆ 6 ತಿಂಗಳಿಗೊಮ್ಮೆ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ. 1 ವರ್ಷಕ್ಕೊಮ್ಮೆ ನಾವು ಅದನ್ನು ವ್ಯಾಕ್ಸಿನ್ ಅಥವಾ 6 ತಿಂಗಳಿಗೊಮ್ಮೆ ಅದು ವ್ಯಾಕ್ಸಿನ್ ಕೊಡ್ತಾ ಇರಬೇಕಾಗ್ತದೆ. ಮಕ್ಕಳಿಗೆ ರೋಗ ಬಂದು ಹೋದ್ಮೇಲೆ ಇನ್ನೊಂದ್ಸಲ ಲಸಿಕೆಯನ್ನು ಕೊಡಬೇಕಂತ ಅದು ಹೇಳುವಾಗ ಇನ್ನೊಂದು ನೆನಪಾಯಿತು, ನಿಮೋನಿಯಾ ಅಂತ. ಅದು ಅಂದರೆ ಈಗ ಕಮ್ಮಿ ಆಗಲ್ಲ ಅಂತ ತುಂಬ ಮಂದಿ ಹೇಳ್ತಾರೆ, ಅಂದರೆ 1 ಇಯರ್ ಆದಮೇಲೆ ಇನ್ನೊಂದ್ಸಲ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕೆ ಯಾವ ರೀತಿಯ ಲಸಿಕೆಗಳು ಇಲ್ವಾ? ನಮಗೆ ಒಂದೊಂದು ಏಜ್ ಗ್ರೂಪಲ್ಲಿ ಒಂದೊಂದು ರೋಗಾಣುವಿಂದ ನಮಗೆ ನ್ಯೂಮೋನಿಯಾ ಆಗ್ತದೆ ಮಕ್ಕಳಿಗೆ ನಾರ್ಮಲ್ ಆಗಿ. ಸೊ ನಮಗೆ ವೇಳಾಪಟ್ಟಿಯಲ್ಲಿ ಬಂದು ನ್ಯೂಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಏನು ಹೇಳ್ತೇವೆ ಅದು ಆಲ್ರೆಡಿ ಇದೆ. ಸೊ ಇದು ನಮಗೆ ಸುಮಾರು ಮಟ್ಟು ಒಂದು 15-20% ಮಕ್ಕಳ ಸಾವು ನೋವನ್ನು ಕಡಿಮೆ ಮಾಡುವಂತಹ ಒಂದು ವ್ಯಾಕ್ಸಿನ್ ಅದು. ಸೊ ಇದು ಆ್ಯಕ್ಚುಲಿ ತುಂಬ ಬೆನಿಫಿಟ್ ಆಗ್ತದೆ. ಯಾಕೆಂತ ಹೇಳಿದರೆ ಇದು ನ್ಯೂಮೋನಿಯಾ ತೀವ್ರತೆ ಹಾಗೂ ಅದರ ಕಾಂಪ್ಲಿಕೇಶನ್ಸನ್ನು ಕಡಿಮೆ ಮಾಡುವಂಥ ಒಂದು ವಿಧಾನ. ಅದೇ ರೀತಿ ನಮಗೆ ಹಿಬ್ ವ್ಯಾಕ್ಸಿನ್ ಅಂತ ಹೇಳಿ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಇದೆ, ಅದು ಸಹ ಇದೇ ರೀತಿ ಕೆಲಸ ಮಾಡ್ತದೆ. ಸುಮಾರಷ್ಟು ಸಂಶೋಧನೆಗಳು ಇನ್ನೂ ಆಗ್ತಾ ಇದ್ದಾವೆ. ಅಂದರೆ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಏನು ಹೇಳ್ತೀವಿ ಅದು ಸಹ ನ್ಯೂಮೋನಿಯಾಗೆ ಒಂದು ಕಾರಣ. ಹಾಗೆ ಅಡಿನೋ ವೈರಸ್ ಅಂತ ಏನು ಹೇಳ್ತೀವಿ ಅದು ಸಹ ಒಂದು ಕಾರಣ. ಸೊ ಇದಕ್ಕೆಲ್ಲ ವ್ಯಾಕ್ಸಿನ್ಗಳನ್ನು ಇನ್ನೂ
ತಯಾರು ಮಾಡುವ ಒಂದು ಕೆಲಸವನ್ನು ಇನ್ನು ಸಂಶೋಧನೆಯಲ್ಲಿ ನಡೀತಾ ಉಂಟು. ಈಗ ನಿಮೋನಿಯಾ ಹೇಗೆ ಬರುತ್ತೆ ಮಕ್ಕಳಲ್ಲಿ? ಈಗ ತುಂಬಾ ಮಂದಿಗೆ ಇತ್ತೀಚಿನ ದಿನಗಳಲ್ಲಿ ನಿಮೋನಿಯಾ ಅಂತ ತುಂಬಾ ಮಂದಿ ಹೇಳ್ತಾರೆ. ನಿಮೋನಿಯಾ ಅಂತ ಹೇಳಿದರೆ ನಮ್ಮ ಶ್ವಾಸಕೋಶದ ಒಂದು ಇನ್ಫೆಕ್ಷನ್. ಸೊ ಇದು ನಮಗೆ ಕೆಮ್ಮು, ಶೀತ, ಜ್ವರ ಒಬ್ಬರಿಂದ ಒಬ್ಬರಿಗೆ ಹರಡುವ ರೀತಿಯಲ್ಲಿ ಬರ್ತದೆ. ಸೊ ಇದು ಮೇನ್ ರೀಸನ್ ಎಂತ ಅಂತ ಹೇಳಿದರೆ ಮಕ್ಕಳಲ್ಲಿಯೇ ಒಂದು ರೀಸನ್ ಇರ್ತದೆ, ದೊಡ್ಡವರಲ್ಲಿ ಬೇರೆ ರೀಸನ್ ಇರ್ತದೆ, ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಇನ್ನು ಬೇರೆ ರೀಸನ್ಗಳೆಲ್ಲ ಇರ್ತದೆ. ಸೊ ಇದನ್ನು ಟಾರ್ಗೆಟ್ ಮಾಡಲಿಕ್ಕೋಸ್ಕರವೇ ಈ ಲಸಿಕೆಗಳನ್ನು ತಯಾರು ಮಾಡಿದೆ. ಈಗ ನಿಮೋನಿಯಾ ಅಂದರೆ ಈಗ ನಿಮೋನಿಯಾ ಜಾಸ್ತಿ ಆದರೆ ಏನಾಗಬಹುದು ಅಂದ್ರೆ ತುಂಬಾ ಮಂದಿದ ಕ್ವಶನ್ ಇರುತ್ತೆ. ಈಗ ಲಸಿಕೆ ಕೊಟ್ಟಿದೀವಿ, ನಿಮೋನಿಯಾ ಬಂತು ಅಂತ. ಈಗ ನಿಮೋನಿಯಾ ಜಾಸ್ತಿ ಆದ್ರೆ ಯಾವ ರೀತಿಯ ಪರಿಣಾಮವನ್ನ ಬೀಳಬಹುದು? ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗ್ಬೋದು ಮಕ್ಕಳಿಗೆ, ಮತ್ತೆ ಮಕ್ಕಳಿಗೆ ಮತ್ತೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಅವರಿಗೆ ಮಿಷಿನ್ ಅವಶ್ಯಕತೆ ಆದ ರೀತಿ ಆಂಟಿಬಯೋಟಿಕ್ಸ್ ಬೇಕಾಗ್ಬೋದು ಮಕ್ಕಳಿಗೆ. ಆ ರೀತಿಯಲ್ಲಿ ಅಂದ್ರೆ ವೈರಾಣುವನ್ನು ನಾಶ ಮಾಡ್ಲಿಕ್ಕೋಸ್ಕರ ಇದನ್ನೆಲ್ಲ ಕೆಲಸ ಮಾಡ್ಬೇಕಾಗ್ತದೆ. ಈಗ ಲಸಿಕೆಗಳು ಗಂಭೀರ ಅಡ್ಡ ಪರಿಣಾಮ ಬೀಳುತ್ತೆ ಅಂತ ನಂಬ್ತಾರೆ ತುಂಬಾ ಮಂದಿ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಇದು ಸತ್ಯ? ಲಸಿಕೆಗಳು ಜಾರಿಗೆ ಬರುವ ಮಾರ್ಕೆಟಿಗೆ ಬರುವ ಮೊದಲು ಇದಕ್ಕೆ ಸುಮಾರು ತಿಂಗಳಾನುಗಟ್ಟಲೆ ಅದರ ಸಂಶೋಧನೆಯನ್ನು ನಡೆಸ್ತಾರೆ. ಸೊ ಇದು ಹೇಗೆ ಅಂತ ಹೇಳಿ ರೋಗವನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಲಸಿಕೆಯನ್ನು ಫಸ್ಟ್ ಪ್ರಿಪೇರ್ ಮಾಡಿ ಶುರುವಿನಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಒಂದು ಪ್ರಾಣಿಗಳ ಮೇಲೆ ಅದನ್ನು ಪರೀಕ್ಷೆ ಮಾಡ್ತಾರೆ. ಸೊ ಏನೇನು ನೋಡ್ತಾರೆ ಅಂತ ಹೇಳಿದರೆ ಅದರಿಂದ ಉಪಯೋಗ ಏನು, ಅದರಿಂದ ಅಡ್ಡ ಪರಿಣಾಮಗಳು ಏನೇನು ಆಗ್ತವೆ, ಮತ್ತು ಎಷ್ಟು ಇದರಲ್ಲಿ ಎಫಿಕೆಸಿ ಇರ್ತದೆ, ಇದನ್ನೆಲ್ಲ ಅವರು ಟೆಸ್ಟ್ ಮಾಡ್ತಾರೆ. ಆ ಲೆವೆಲ್ ಅಥವಾ ಪ್ರಾಣಿಗಳ ಮೇಲೆ ಏನಾದರೂ ಈ ಥರ ಅಂಶಗಳು ನಮಗೆ ಕಂಡು ಬಂದಲ್ಲಿ ಅದನ್ನು ಅಲ್ಲಿಯೇ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ಟೆಸ್ಟನ್ನು ಪಾಸ್ ಆದ ಮೇಲೆ ಒಂದು ಚಿಕ್ಕ ಮಟ್ಟಿಗೆ ಒಂದು ಮನುಷ್ಯರ ಮೇಲೆ ಒಂದು 10-15 ಮನುಷ್ಯರ ಮೇಲೆ ಸಹ ಇದನ್ನು ಟ್ರೈ ಮಾಡಿ ನೋಡ್ತಾರೆ. ಈಗ ಪ್ರಾಣಿಗಳಾದ್ಮೇಲೆ ಮನುಷ್ಯರ ಮೇಲೆ ಕೂಡ ಟ್ರೈ ಮಾಡ್ತಾರೆ, ಆಮೇಲೆ ಅದು ನಮ್ಮ ಇದನ್ನು ಮಾರ್ಕೆಟಿಗೆ ಇದನ್ನು ಫೇಸ್ 2 ಅಂತ ಹೇಳ್ತಾರೆ. ಫೇಸ್ 3 ಟ್ರಯಲ್ ಅಂತ ಹೇಳಿದ್ರೆ ಅದರಲ್ಲಿ ಇನ್ನೂ ಜಾಸ್ತಿ ಜನರ ಮೇಲೆ ಅದನ್ನು ಪ್ರಯೋಗ ಮಾಡ್ತಾರೆ. ಸೊ ಯಾವ ಲೆವೆಲ್ ಅಲ್ಲಿ ಕೂಡ ಇದರಲ್ಲಿ ದುಷ್ಪರಿಣಾಮಗಳು ಏನಾದರೂ ಉಂಟಾದಲ್ಲಿ ವ್ಯಾಕ್ಸಿನೇಷನ್ ಮೇಲೆ ಅದನ್ನು ಅಲ್ಲಿಯೇ ರದ್ದು ಮಾಡಿ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ರೀತಿ ಆಗುವಾಗ ಇಷ್ಟೆಲ್ಲ ಲೆವೆಲ್ ಅನ್ನು ಕ್ರಾಸ್ ಮಾಡಿ ಒಂದು ಲಸಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಂಥದ್ರಲ್ಲಿ ಅಡ್ಡ ಪರಿಣಾಮಗಳು ಅಂತ ಆಗುದು ಸುಮಾರು ಕಡಿಮೆ. ಅಷ್ಟು ಆಗುವುದರಲ್ಲಿ 1-10% ಆಗ್ಬಹುದು. ಹೌದು, 1,000-10,000 ಜನರಲ್ಲಿ ಒಂದು ಮಗುವಿಗೆ ಈ ತರ ಆಗ್ಬಹುದು. ಆ ರೀತಿಯಲ್ಲಿ ಅದು ಆಗ್ತದೆ. ಅದು ಲಸಿಕೆಯದ್ದು ಪ್ರಾಬ್ಲಮ್ ಅಲ್ಲ, ಇದು ಲಸಿಕೆಯ ಪ್ರಾಬ್ಲಮ್ ಅಂತ ಅಲ್ಲ. ಆದ್ರೆ ಕೆಲವು ಇದು ಹೇಗೆ ಅಂದ್ರೆ ಮಿನಿ ಡಿಸೀಸ್ ಅಂತ ಹೇಳುವ ಹಾಗೆ. ಸೊ ಇದರಲ್ಲಿ ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಜ್ವರ ಬರುವ ಸಾಧ್ಯತೆ ಇರ್ತದೆ, ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಊತ ಬರುವುದು, ಕೆಂಪಾಗುವುದು, ನೋವಾಗುವುದೆಲ್ಲ ಸಾಧ್ಯ ಇರ್ತದೆ. ಇದೆಲ್ಲ ಮೈನರ್ ಪ್ರಾಬ್ಲಮ್ಸ್ ಅಷ್ಟೇ. ಸೊ ಇದರಿಂದ ಲಸಿಕೆ ಕೊಡುವುದರಿಂದ ಬೆನಿಫಿಟ್ ಜಾಸ್ತಿ ಹೊರತು ಅಡ್ಡ ಪರಿಣಾಮಗಳನ್ನು ನಾವು ಯೋಚನೆ ಮಾಡಿ ಲಸಿಕೆಯನ್ನು ನಿಲ್ಲಿಸೋದು ಆದಷ್ಟು ಒಳ್ಳೆಯದಲ್ಲ ಆ ರೀತಿನಲ್ಲಿ. ಈಗ ಲಸಿಕೆಯನ್ನು ಜಾರಿಗೆ ತಂದ ಮೇಲೆ ಸಹ ಇದರ ಮೇಲೆ ಸಂಶೋಧನೆಗಳನ್ನು ನಡೆಸ್ತಾ ಇರ್ತಾರೆ. ಅಂದರೆ ಎಲ್ಲರಿಗೂ ಕೊಡುವಾಗ ಎಷ್ಟು ಅದು ಬೆನಿಫಿಟ್ ಆಗ್ತಾ ಇದೆ ಅಂದರೆ ವಿಜಿಲೆನ್ಸ್ ಅಂತ ಹೇಳ್ತೇವೆ, ಅದು ಎಷ್ಟು ಅಡ್ಡ ಪರಿಣಾಮಗಳು ಬೀಳ್ತಾ ಇದೆಯಾ ಇಲ್ವಾ ಅಂತ ಎಲ್ಲ ನೋಡ್ತಾರೆ. ಏನಾದರೂ ಆ ಥರ ಕಂಡು ಬಂದಲ್ಲಿ ಅಲ್ಲಿಯೇ ಅದನ್ನು ರದ್ದು ಮಾಡಿ ಮತ್ತೆ ಅದನ್ನು ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ. ಈಗ ನೀವು ಹೇಳ್ತಾ ಇದ್ರಿ ಲಸಿಕೆಯ ಸಂಶೋಧನೆ ಅಂತ, ಹಾಗಾದರೆ ಡಾಕ್ಟರ್ ಈಗ ಲಸಿಕೆಯ ಸಂಶೋಧನೆ ಎಷ್ಟರ ಮಟ್ಟಿಗೆ ನಡೀತಿದೆ? ಹಲವಾರು ರೀತಿಯಲ್ಲಿ ಸಂಶೋಧನೆ ನಡೆಸ್ತಾ ಇದ್ದಾರೆ. ಈಗ ನಾನು ಹೇಳಿದ ಹಾಗೆ ಕಾಂಬಿನೇಷನ್ ವ್ಯಾಕ್ಸಿನ್ ಅಂತ ಏನಿದೆ, 2-3 ವ್ಯಾಕ್ಸಿನ್ಗಳನ್ನು ಒಟ್ಟಿಗೆ ಸೇರಿಸಿ ಮಾಡುವಂಥ ಸಂಶೋಧನೆಗಳು ನಡೆಸ್ತಾ ಇದ್ದಾರೆ. ಹಾಗೆ ಸುಮಾರು ರೋಗಗಳಿಗೆ ವ್ಯಾಕ್ಸಿನೇಷನ್ ಇನ್ನು ನಮ್ಮ ಟ್ರಯಲ್ ಫೇಸ್ನಲ್ಲಿ ಇದೆ. ಉದಾಹರಣೆ ಹೇಳುವುದಾದರೆ ಡೆಂಗ್ಯೂ ವೈರಸ್ಸಿಗೆ ವ್ಯಾಕ್ಸಿನ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದಿನ್ನು ಫೇಸ್ 3 ಟ್ರಯಲ್, ಅಂದರೆ ಈಗ 1,000 ಜನಗಳಲ್ಲಿ ಕೆಲಸ ಮಾಡ್ತಾ ಉಂಟಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಮಲೇರಿಯಾ ವ್ಯಾಕ್ಸಿನ್ ಕೂಡ ತಯಾರಲ್ಲಿ ಇದೆ, ಅದು ನಮ್ಮ ಈ ವಿಶ್ವ ಆರೋಗ್ಯ ಸಂಸ್ಥೆ ರೀಸೆಂಟ್ ಆಗಿ ಅದನ್ನು ಅಪ್ರೂವ್ ಮಾಡಿದೆ. ಭಾರತದಲ್ಲಿ ಪ್ರಿಪೇರ್ ಮಾಡಿರುವಂತಹ ವ್ಯಾಕ್ಸಿನ್ ಅದು. ಇರ್ಲಿಲ್ವಾ ಅಂದ್ರೆ ಈಗ ನೀವು ಹೇಳಿದ್ರೆ ಡೆಂಗ್ಯೂ ಅಥವಾ ಮಲೇರಿಯಾ ಅಂತ ಇಲ್ಲಿ ತನಕ ವ್ಯಾಕ್ಸಿನ್ ಇರ್ಲಿಲ್ವಾ? ವ್ಯಾಕ್ಸಿನ್ ಇತ್ತು, ಆದರೆ ಅದನ್ನು ಅಪ್ರೂವ್ ಮಾಡಿರಲಿಲ್ಲ. ಹಾಗೆ ಸೊ ನಮ್ಮ ಭಾರತ ದೇಶದಲ್ಲಿ ಅದು ಬೇಕಾ ಅಥವಾ ಅದರ ಅವಶ್ಯಕತೆ ಇದೆಯಾ, ಇಲ್ಲಿ ಪ್ರಿಪೇರ್ ಮಾಡಿರುವಂತಹ ಲಸಿಕೆಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಎಲ್ಲ ನೋಡಿ ಮತ್ತೆ ಅದನ್ನು ಅಪ್ರೂವ್ ಮಾಡಿದ್ದಾರೆ. ಸೊ ಮಲೇರಿಯಾ ವ್ಯಾಕ್ಸಿನ್ ರೀಸೆಂಟ್ ಆಗಿ ಆಗಸ್ಟಲ್ಲಿ ಅದು ನಮಗೆ ಅಪ್ರೂವ್ ಆಗಿದೆ. ಹಾಗೆ ಸರ್ಕಾರದವರು HPV ವ್ಯಾಕ್ಸಿನ್, ಅಂದರೆ ಈ ಗರ್ಭಕೋಶದ ಕ್ಯಾನ್ಸರ್ ಏನು ಆಗ್ತದೆ, ಸೊ ಇದನ್ನು ತಡೆಗಟ್ಟಲಿಕ್ಕೆ
ನ್ಯಾಷನಲ್ ಇಮ್ಯುನೈಸೇಷನ್ ಸ್ಕೆಡ್ಯೂಲ್ ಸರ್ಕಾರದ ವೇಳಾಪಟ್ಟಿನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗೆ ಹೆಂಗಸರಲ್ಲಿ ನಮಗೆ ಬಂದು ಇನ್ಫ್ಲೂಯೆನ್ಸ ವ್ಯಾಕ್ಸಿನ್ ಮತ್ತು ನಾಯಿ ಕೆಮ್ಮಿನ ವ್ಯಾಕ್ಸಿನ್ ಪರ್ಟುಸಿಸ್ ಅಂತ ಏನು ಹೇಳ್ತಿದೆ ಅದನ್ನು ಸಹ ಟ್ರಯಲಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಏನು ಹೇಳ್ತೀವಿ ಅದನ್ನು ಸಹ ಈ ವ್ಯಾಕ್ಸಿನೇಷನ್ ಪ್ರೋಟೋಕಾಲಲ್ಲಿ ಇಮ್ಯುನೈಸೇಷನ್ ಮಾಡುವ ರೀತಿಯಲ್ಲಿ ಉಪಯೋಗ ಬರ್ತದಾ ಅಂತ ಕೂಡ ನೋಡ್ತಾ ಇದ್ದಾರೆ. ಅಂದರೆ ಡೇಟಾ ಅನಲೈಸ್ ಮಾಡಲಿಕ್ಕೆ, ಮತ್ತು ಈ ಅಡ್ಡ ಪರಿಣಾಮಗಳನ್ನು ಮಾನಿಟರ್ ಮಾಡಲಿಕ್ಕೆ, ಮತ್ತು ಈ ಲಸಿಕೆಗಳಿಂದ ಎಷ್ಟು ಬೆನಿಫಿಟ್ ಆಗ್ತಾ ಉಂಟು ಎಲ್ಲರಿಗೂ ಅದನ್ನೆಲ್ಲ ಅನಲೈಸ್ ಮಾಡಲಿಕ್ಕೆ AI ಕೂಡ ಯೂಸ್ ಮಾಡ್ತಾ ಇದ್ದಾರೆ. AI ಯೂಸ್ ಮಾಡ್ತಿದ್ದಾರೆ. ಹಾಗಾದರೆ ಡಾಕ್ಟರ್, ಈಗ ಮಗುವಿಗೆ ಈಗ ಕೆಲವು ಕಾಯಿಲೆಗಳು ಇರ್ತವೆ, ಆ ಸಂದರ್ಭದಲ್ಲಿ ಲಸಿಕೆಯನ್ನು ಕೊಡಬಹುದಾ? ಚಿಕ್ಕ ಪುಟ್ಟ ಕಾಯಿಲೆ ಇದ್ದರೆ ಕೊಡುವುದರಲ್ಲಿ ಏನೂ ತಪ್ಪಿಲ್ಲ. ಈಗ ಹೇಳುವುದಾದರೆ ಒಂದು ಚಿಕ್ಕ ಜ್ವರ, ಸ್ವಲ್ಪ ಜ್ವರ ಬರುವುದು, ಒಂದು ಸ್ವಲ್ಪ ಕೆಮ್ಮು, ಶೀತ ಅಥವಾ ಲೂಸ್ ಮೋಷನ್ ಅಂತ ಏನು ಹೇಳ್ತೀವಿ, ಅತಿಸಾರ ಆಗೋದು, ಸೊ ಅಂಥ ಟೈಮಲ್ಲಿ ಎಲ್ಲ ಕೊಟ್ಟರೆ ಏನೂ ತಪ್ಪಾಗೋದಿಲ್ಲ. ಆದಷ್ಟು ಅವಾಯ್ಡ್ ಮಾಡೋದು ತಪ್ಪು. ಈಗ ಕೆಲವ್ರು ಹೇಳ್ತಾರೆ ಮಗುವಿಗೆ ಜ್ವರ ಬಂದಿದೆ, ವ್ಯಾಕ್ಸಿನನ್ನು ಇವತ್ತು ಬಿಟ್ಟು ನೆಕ್ಸ್ಟ್ ಕೊಡುವುದಾ ಅಂತ ಕೇಳ್ತಾರೆ. ಸೊ ಚಿಕ್ಕ ಚಿಕ್ಕ ಜ್ವರ ಆದರೆ ಏನೂ ತೊಂದರೆ ಆಗೋದಿಲ್ಲ. ಹಾಗೆ ಆದಷ್ಟು ವಿದಿನ್ 1 ವೀಕ್ ಅಥವಾ ಒಂದು 10 ದಿನದ ಒಳಗಡೆ ಕೊಟ್ಟರೆ ತುಂಬ ಒಳ್ಳೆಯದು. ಈಗ ಕೆಲವು ಕಾಯಿಲೆಗಳು ಅಂತ ಹೇಳಿದರೆ ಈಗ ಕೆಲವು ಮಕ್ಕಳಿಗೆ ಸುಮಾರು ಈಗ ಕಿಡ್ನಿ ತೊಂದರೆ ಆಗಿರ್ಬೋದು ಅಥವಾ ಲಿವರ್ ತೊಂದರೆ ಆಗಿರುವಂಥ ಮಕ್ಕಳಲ್ಲಿ ಎಲ್ಲ ಸಪ್ರೇಟಾಗಿ ಬೇರೆ ರೀತಿಯ ವ್ಯಾಕ್ಸಿನ್ಗಳನ್ನು ಕೊಡಲಾಗ್ತದೆ. ಅಂದರೆ ಲೈವ್ ವ್ಯಾಕ್ಸಿನನ್ನೆಲ್ಲ ನಾವು ಕೊಡುವುದಿಲ್ಲ, ಆ ರೀತಿಯಲ್ಲಿ ಅದನ್ನು ಮಾಡಲಿಕ್ಕಾಗ್ತದೆ. ತುಂಬ ದೊಡ್ಡ ರೋಗ ಉಂಟು ಅಂದರೆ ಮಗು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಅಂಥ ಟೈಮಲ್ಲಿ ಆ ಟೈಮಲ್ಲಿ ಕೊಡುವುದನ್ನು ಬಿಟ್ಟು ರೋಗ ನಿವಾರಣೆ ಆದ ಮೇಲೆ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಕೊಟ್ಟರೆ ಒಳ್ಳೆಯದು. ಈಗ ಡಾಕ್ಟರ್, ಮಗುವಿಗೆ ಮಕ್ಕಳಿಗೆ ಲಸಿಕೆಯನ್ನು ಕೊಡ್ತಾರೆ ಹೇಳ್ತಾರೆ, ಹಾಗಾದರೆ ಈಗ ಮಕ್ಕಳಿಗೆ ಹೊರತಾಗಿ ದೊಡ್ಡವರಿಗೂ ಲಸಿಕೆಯನ್ನು ಕೊಡ್ತಾರಾ? ದೊಡ್ಡವರಲ್ಲಿ ಸಹ ಕೆಲವು ಲಸಿಕೆಗಳು ಜಾರಿಯಲ್ಲಿದ್ದಾವೆ. ಹೇಳುವುದಾದರೆ ಮಹಿಳೆಯರಿಗೆ HPV ವ್ಯಾಕ್ಸಿನ್ ಅನ್ನು ಈಗ ಕೊಡ್ತಾ ಇದ್ದಾರೆ. ಹಾಗೆ ಗರ್ಭಿಣಿಯರಲ್ಲಿ TD ವ್ಯಾಕ್ಸಿನ್ ಅಂತ ಹೇಳಿ ಕೊಡ್ತೇವೆ. ಅದು ಹೇಗೆ ಕೆಲಸ ಮಾಡ್ತದೆ ಅಂದರೆ ಗರ್ಭಿಣಿಯರಲ್ಲಿ ಮಾತ್ರ ಅಲ್ಲ, ಒಳಗೆ ಬೆಳೆಯುವಂಥ ಮಗುವಿಗೆ ಸಹ ಅದು ತುಂಬ ಸಹಾಯ ಮಾಡ್ತದೆ. ಮತ್ತು ದೊಡ್ಡವರಲ್ಲಿ, ವೃದ್ಧರಲ್ಲಿ ಸಹ ನ್ಯೂಮೋಕಾಕಲ್ ಮತ್ತು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಆಗಲೇ ಹೇಳಿದ ಹಾಗೆ ರೀನಲ್ ಪ್ರಾಬ್ಲಮ್ಸ್ ಅಥವಾ ಕಿಡ್ನಿ ತೊಂದರೆ ಇದ್ದವರಲ್ಲಿ, ಲಿವರ್ ತೊಂದರೆ ಇದ್ದವರಲ್ಲಿ ಎಲ್ಲ ಬೇರೆ ರೀತಿಯಲ್ಲಿ ನ್ಯೂಮೋಕಾಕಲ್ ಮತ್ತು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ ಅನ್ನು ಈಗ ಕೊಡಲಾಗ್ತದೆ. ಸೊ ಸುಮಾರು ಹಲವಾರು ಸಂಶೋಧನೆಗಳು ನಡೆಸ್ತಾ ಇದ್ದಾರೆ. ಹಾಗೆ ಹಲವಾರು ವ್ಯಾಕ್ಸಿನ್ಗಳು ದೊಡ್ಡವರಿಂದ ಸಹ ಕೆಲಸ ಮಾಡ್ತಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ದೊಡ್ಡವರಿಗೂ ವ್ಯಾಕ್ಸಿನ್ಗಳು ಇದಾವೆ. ಮತ್ತೆ ಸ್ಪೆಷಲ್ ಕೇಸಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ ವೆಟರ್ನರಿ ಅಂದ್ರೆ ನಾಯಿ ಬೆಕ್ಕುಗಳ ಜೊತೆ ಕೆಲಸ ಮಾಡುವವರಿಗೆ ರೇಬಿಸ್ ವ್ಯಾಕ್ಸಿನ್ ಅನ್ನು ಕೊಡ್ತೇವೆ. ಮತ್ತೆ ಬ್ಲಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವವರಿಗೆ HBV ವ್ಯಾಕ್ಸಿನ್ ಅನ್ನು ಕೊಡ್ತೇವೆ. ಈಗ ಬ್ಲಡ್ ಬ್ಯಾಂಕ್ ಅಲ್ಲಿ ಇರುವವರಿಗೆ ಎಲ್ಲರಿಗೂ ಕಂಪಲ್ಸರಿ ವ್ಯಾಕ್ಸಿನ್ ತಗೊಳ್ಬೇಕು. ಮತ್ತೆ ನರ್ಸಿಂಗ್ ಅಂದ್ರೆ ಈಗ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡುವವರಿಗೂ ಕಂಪಲ್ಸರಿಯಾಗಿ ವ್ಯಾಕ್ಸಿನೇಷನ್ಸ್ ಇದೆ. ಈಗ ಭಾರತದಲ್ಲಿ ಇರುವವರು ಬೇರೆ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳುವುದಾದ್ರೆ ಆ ದೇಶದಲ್ಲಿ ಇರುವಂತಹ ಯಾವ್ಯಾವ ಕಂಪಲ್ಸರಿ ಮ್ಯಾಂಡೇಟರಿ ಲಸಿಕೆಗಳಿದೆ ಅದನ್ನೆಲ್ಲ ತಗೊಂಡು ಹೋಗಬೇಕಾಗ್ತದೆ. ಹಾಗಾದರೆ ಡಾಕ್ಟರ್, ಈಗ ವ್ಯಾಕ್ಸಿನೇಷನ್ ಕೊಡ್ತಾರೆ, ಈಗ ವ್ಯಾಕ್ಸಿನೇಷನ್ ಆದಮೇಲೆ ಅಂದರೆ ಮೊದಲು ಮತ್ತು ನಂತರ ಯಾವೆಲ್ಲ ಅಂಶಗಳು ಪೋಷಕರು ತಿಳಿದುಕೊಳ್ಬೇಕು? ಒಂದು ಏನಂತ ಹೇಳಿದರೆ ಮಗುವನ್ನು ಡಾಕ್ಟರ್ ಹತ್ರ ಲಸಿಕೆಗೆ ಕರೆದುಕೊಂಡು ಬರುವಾಗ ಕಾರ್ಡ್, ಇಮ್ಯುನೈಸೇಷನ್ ಕಾರ್ಡ್ ಅಂತ ಏನು ಕೊಡ್ತೇವೆ ಅದನ್ನು ತೊಗೊಂಡು ಬರಬೇಕಾಗ್ತದೆ. ಬಂದ ಮೇಲೆ ಮಕ್ಕಳಿಗೆ ಹಿಂದಿನ ಟೈಮ್ ಲಸಿಕೆ ಕೊಡುವಾಗ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಥವಾ ಏನಾದರೂ ರಿಯಾಕ್ಷನ್ ಆಗಿದ್ರೆ ಅದನ್ನು ಹೇಳಬೇಕಾಗ್ತದೆ ವೈದ್ಯರಲ್ಲಿ. ಹಾಗೆ ಮಕ್ಕಳಿಗೆ ಬೇರೆ ಹಿಂದಿನ ಟೈಮ್ ಲಸಿಕೆ ಕೊಟ್ಟಾಗ ಈ ಅಲರ್ಜಿ ಏನಾದರೂ ಆಗಿದ್ರೆ ಅದನ್ನು ಹೇಳಬೇಕಾಗ್ತದೆ. ಆಮೇಲೆ ಕೆಲವು ಟೈಮು ವೈದ್ಯರು ಏನು ಮಾಡ್ತಾರೆ, ಲಸಿಕೆ ಕೊಟ್ಟ ಮೇಲೆ ಒಂದು 1/2 ಗಂಟೆ ಅಲ್ಲೇ ಇರಿ, ಇಮಿಡಿಯೇಟ್ ರಿಯಾಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ನೋಡಲಿಕ್ಕೆ ಅಲ್ಲಿ ಒಂದು 1/2 ಗಂಟೆ ಇರಿಸ್ಕೊಳ್ತಾರೆ. ಮತ್ತು ಮಗು ಹಾಲು ಕುಡಿಯುವುದಾದರೆ ಅಥವಾ ಮಗು ಏನಾದರೂ ಇದನ್ನು ತಿಂತದೆ ಅಂತ ಹೇಳಿದರೆ ಅದನ್ನು ನಾವು ನಾರ್ಮಲ್ ಆಗಿ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಸೊ ಇಂಥ ಅಂಶಗಳನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಮತ್ತು ನಿಮ್ಮ ಪೋಷಕರಿಗೆ ಏನೇ ತೊಂದರೆ ಇದ್ದರೂ, ಏನೇ ಪ್ರಶ್ನೆಗಳಿದ್ರೂ ಅದೊಂದು ಒಳ್ಳೆಯ ಸಮಯ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಕೇಳಲಿಕ್ಕೆ. ಸೊ ಇದನ್ನು ಉಪಯೋಗಿಸ್ಕೊಳ್ಬೋದು. ಈಗ ಮಕ್ಕಳು ಲಸಿಕಾ ಕೇಂದ್ರಕ್ಕೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಲಸಿಕಾ ಕೇಂದ್ರದಲ್ಲಿ ಲಸಿಕೆಯನ್ನು ಕೊಡುವುದರ ಜೊತೆಗೆ ಏನೆಲ್ಲ ಮಾಡಬಹುದು ಮಾಡ್ತಾರೆ? ಹೌದು, ಸೊ ಲಸಿಕೆಗೆ ಅಂತ ಮಗು ಹಾಸ್ಪಿಟ್ಲಿಗೆ ಬಂದಾಗ ಲಸಿಕೆಯನ್ನು ಬಿಟ್ಟು ಮಗುವಿನ ತೂಕ,
ಹೇಗೆ ಇಂಪ್ರೂವ್ ಆಗ್ತಾ ಉಂಟಾ, ಮಗು ಹೇಗೆ ಉದ್ದ ಆಗ್ತಾ ಉಂಟು, ಮತ್ತು ಮಗುವಿನ ತಲೆಯ ಉದ್ದಳತೆ ಎಷ್ಟುಂಟು ಅದನ್ನೆಲ್ಲ ನಾವು ನೋಡ್ತೇವೆ. ಮತ್ತು ಬೆಳವಣಿಗೆ ಹೇಗೆ ಆಗ್ತಾ ಉಂಟು ಅಂತ ಸಹ ನೋಡ್ತೇವೆ. ಉದಾಹರಣೆ ಹೇಳುವುದಾದರೆ, ಈಗ ಒಂದು 3 ತಿಂಗಳ ಮಗು ಕತ್ತನ್ನು ಹಿಡ್ಕೊಳ್ಬೇಕು, ಅದು ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ತೇವೆ. ಒಂದು ತಿಂಗಳ ಮಗು ಅಟ್ಲೀಸ್ಟ್ ನಿಂತು ಒಂದೆರಡು ಹೆಜ್ಜೆ ಇಡಬೇಕು, ಸೊ 1 ವರ್ಷದ ಮಗು. ಸೊ ಇದೆಲ್ಲ ಆಗ್ತಾ ಉಂಟಾ ಮಕ್ಕಳಲ್ಲಿ, ಬೆಳವಣಿಗೆ ಕರೆಕ್ಟಾಗಿ ಆಗ್ತಾ ಉಂಟಾ ಅಂತ ನೋಡ್ತೇವೆ. ಇನ್ನೊಂದು ಆಹಾರ ಪದ್ಧತಿ, ಮಗು ಹೇಗೆ ಊಟ ಮಾಡ್ತಾ ಉಂಟು, ಹಾಲು ಎಷ್ಟು ಕುಡಿತಾ ಉಂಟು, 6 ತಿಂಗಳಾದ್ಮೇಲೆ ಮಗು ಹೇಗೆ ಬೇರೆ ರಾಗಿ ಆಗಲಿ ಅಥವಾ ಗಂಜಿ ಆಗಲಿ ಅದನ್ನೆಲ್ಲ ಹೇಗೆ ತಿಂತಾ ಉಂಟು, ಅದರ ಆಹಾರ ಪದ್ಧತಿಯನ್ನು ನಾವು ನೋಡ್ತೇವೆ. ಈಗ ಫೀಡಿಂಗ್ ಮಾಡೋದ್ರಿಂದ ಅಂದರೆ ಫೀಡಿಂಗ್ ಮಾಡ್ತಿರುವಾಗ ಅದೆಲ್ಲ ಕೇಳ್ತಾರ ಲಸಿಕೆಯ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೋಗಿರುವಾಗ? ಹೌದು, ಫೀಡಿಂಗ್ ಹೇಗೆ ಆಗ್ತಾ ಉಂಟು, ಮತ್ತೆ ಮಗುವಿಗೆ ಫೀಡಿಂಗ್ ಬಿಟ್ಟು ಬೇರೆ ಏನುಂಟು, ಬೇರೆ ಚಿಕ್ಕ ಸಮಸ್ಯೆ ಏನಾದರೂ ಇದ್ರೂ ಸಹ ಮಗುವಿಗೆ ಆ ಪ್ರಶ್ನೆಗಳನ್ನು ನಾವು ಅಲ್ಲಿ ನೋಡ್ಬೋದು. ಆರು ತಿಂಗಳ ನಂತರ ಈಗ ಕೆಲಸಕ್ಕೆಲ್ಲ ಹೋಗುವವರು ಮಕ್ಕಳಿಗೆ 6 ತಿಂಗಳಾದ್ಮೇಲೆ ಫೀಡಿಂಗ್ ಮಾಡಲ್ಲ, ತುಂಬ ಮಂದಿ ಈಗ ಮಾಡಲ್ಲ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಅದೆಲ್ಲ ಆ ಸಮಯದಲ್ಲಿ ಹೇಳ್ತಾರ? ಹಾಂ, ಸೊ ಇದಕ್ಕೆಲ್ಲ ಎಲ್ಲ ವಿವರಗಳು ನಾವು ಆ್ಯಕ್ಚುಲಿ ಮಗು ಹುಟ್ಟಿದ ಮೇಲೆ ತಾಯಂದರಿಗೆ ಎಲ್ಲ ವಿವರಗಳನ್ನು ನಾವು ಕೊಡ್ತೇವೆ. ಬಟ್ ಈ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ ಮಾಡುವ ಟೈಮಲ್ಲಿ ಇದೊಂದು ಒಳ್ಳೆ ಆಪರ್ಚುನಿಟಿ ಪೋಷಕರಿಗೆ ಬಂದು ಕೇಳಲಿಕ್ಕೆ, ಏನೇನು ಪ್ರಶ್ನೆಗಳಿದೆ, ಏನೇನು ಡೌಟ್ ಇದೆ, ಅದು ನಮಗೆ ಆ ಟೈಮಲ್ಲಿ ಬರಲಿಲ್ಲ ಅಂತ ಹೇಳಿದರೂ ಸಹ ಮುಂದೆ ಬಂದಾಗ ಅದನ್ನು ನಾವು ನೆನಪಿಟ್ಕೊಂಡು ಬಂದು ವೈದ್ಯರ ಹತ್ರ ಕೇಳೋದು ತುಂಬ ಒಳ್ಳೆಯದು. ಹಾಲು ಹೇಗೆ ಕುಡಿಸ್ಬೇಕು, 6 ತಿಂಗಳಾದ್ಮೇಲೆ ಮಗುವಿಗೆ ಹೇಗೆ ಹಾಲು, ಹಾಲಿನ ಜೊತೆ ಬೇರೆ ಅಂಶಗಳು, ಬೇರೆ ಪದಾರ್ಥಗಳು ಹೇಗೆ ಕೊಡಬೇಕು, ಏನೇನು ಕೊಡಬೇಕು ಅದನ್ನೆಲ್ಲ ಕೇಳಬಹುದು. ಈಗ ವೇಳಾಪಟ್ಟಿರುವ ಎಲ್ಲಾ ಲಸಿಕೆಗಳನ್ನು ಕೊಟ್ಟ ಆದ್ಮೇಲೆ ಕೂಡ ಸರ್ಕಾರದ ಅಭಿಯಾನದಲ್ಲಿ ಬರುವ ಲಸಿಕೆಗಳನ್ನು ತಗೊಳ್ಬೇಕಾ? ಹೌದು, ಸೊ ಸುಮಾರು ಸರ್ಕಾರದ ಅಭಿಯಾನಗಳು ಕರ್ನಾಟಕದಲ್ಲಿ ಆಗಿದ್ದಾವೆ. ಫಸ್ಟ್ ಬಂದು ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಅಂತ ಏನು ಹೇಳ್ತೇವೆ ಅದು, ಅದಾದಮೇಲೆ ಬಂದು 2017ರಲ್ಲಿ MR ಕ್ಯಾಂಪೇನ್ ಕೂಡ ನಡೆದಿದೆ. ಸೊ ಇದೆಲ್ಲ ಹೇಗೆ ನಮಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳಿದರೆ, ಇದು ಒಂದು ಹರ್ಡ್ ಇಮ್ಯುನಿಟಿ ಎನ್ನುವ ಕಾನ್ಸೆಪ್ಟ್ ಮೇಲೆ ಆಧಾರಿತವಾಗಿದೆ. ಉದಾಹರಣೆ ಹೇಳೋದಾದರೆ, ಲೈಕ್ ಒಂದು ಊರಲ್ಲಿ ಒಂದು ಮಗುವಿಗೆ ಒಂದು ರೋಗ ಬಂದಿದ್ದರೆ ಅದು ಇನ್ನೊಂದು ಮಗುವಿಗೆ ಹರಡಲಿಕ್ಕೆ ಚಾನ್ಸ್ ಇರ್ತದೆ, ಅದರಿಂದ 10 ಜನರಿಗೆ ಹರಡಲಿಕ್ಕೆ ಚಾನ್ಸ್ ಇರ್ತದೆ, ಮತ್ತು ಅಲ್ಲಿಂದ 100 ಜನರಿಗೆ ಹರಡಲಿಕ್ಕೆ ಚಾನ್ಸು, ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ, ಆ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ. ಅದೇ ಈಗ ನಾವು ಒಂದು 100 ಜನ ಇರುವಂಥ ಊರು 100 ಮಕ್ಕಳಿರುವಂಥ ಊರಲ್ಲಿ 90 ಮಕ್ಕಳಿಗೆ ನಾವು ವ್ಯಾಕ್ಸಿನನ್ನು ಕೊಟ್ಟರೆ, ಇನ್ನು 10 ಮಕ್ಕಳು ಯಾರು ವ್ಯಾಕ್ಸಿನೇಷನ್ ಆಗಲಿಲ್ಲ ಅವರಿಗೂ ಸಹ ರಕ್ಷಣೆ ಆಗ್ತದೆ. ಸೊ ಇದೊಂದು ರೀತಿಯಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಒಂದು ಮಕ್ಕಳಿಂದ ಇನ್ನೊಂದು ಮಕ್ಕಳಿಗೆ ಇಮ್ಯುನಿಟಿಯನ್ನು ಶೇರ್ ಮಾಡಿದ ಹಾಗೆ ತಗೊಳ್ಳೇಬೇಕು. ಸೊ ಅಂಥ ಟೈಮಲ್ಲಿ ಈ ಮಾಸ್ ಕ್ಯಾಂಪೇನ್ ಅಂತ ಏನು ಮಾಡ್ತೇವೆ, ಈ ಪೋಲಿಯೋ, ಪಲ್ಸ್ ಪೋಲಿಯೋ, ಮತ್ತು MR ಅಥವಾ ಜಪನೀಸ್ ಎನ್ಸೆಫಲೈಟಿಸ್ JE ವ್ಯಾಕ್ಸಿನ್, ಅದು 2020ರಲ್ಲಿ ಶುರುವಾದದ್ದು. ಸೊ ಇದು ಕೊಟ್ಟಾಗ ಏನಾಗ್ತದೆ, ಯಾವ್ಯಾವ ಮಕ್ಕಳು ಮಿಸ್ ಆಗಿದೆ, ತಗೊಳ್ಳೋದು ಮಿಸ್ ಆಗಿದೆ, ಅವರಿಗೂ ಸಹ ಈ ಬೇರೆ ಮಕ್ಕಳಿಂದ, ಈಗ ಜಾಸ್ತಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹೋದಲ್ಲಿ ಈ ಮಕ್ಕಳು ಮಿಸ್ ಆದ ಮಕ್ಕಳಿಗೂ ಸಹ ಇಮ್ಯುನಿಟಿ ಬರುವ ಚಾನ್ಸ್ ಇರ್ತದೆ. ಈಗ ಡಾಕ್ಟರ್, ಲಸಿಕೆಯಿಂದ ಮಕ್ಕಳಿಗಾಗುವಂತಹ ಅಗತ್ಯತೆಗಳು ಯಾವುದೆಲ್ಲ ಇದೆ? ಮೇಯ್ನ್ ಆಗಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದು, ಅದರಿಂದಾಗಿ ಈ ರೋಗ ಬಂದರೂ ಸಹ ಅದರ ತೀವ್ರತೆ ಆಗಲಿ ಅಥವಾ ಅದರದ್ದು ಕಾಂಪ್ಲಿಕೇಶನ್ಸ್ ಏನಾಗಿದೆ ಅದನ್ನು ತುಂಬ ಕಡಿಮೆ ಮಾಡ್ತದೆ, ಅದು ಮೇಯ್ನ್. ಮತ್ತು ನಮಗೆ ಎಲ್ಲ ರೋಗಗಳಿಗೂ ಸಹ ವ್ಯಾಕ್ಸಿನ್ ಇರುವುದಿಲ್ಲ. ಸೊ ಅಟ್ಲೀಸ್ಟ್ ನಾವು ಎಷ್ಟು ರೋಗಗಳನ್ನು ತಡೆಗಟ್ಟಲಿಕ್ಕೆ ಆಗ್ತದೆ ಅಷ್ಟನ್ನು ಆದರೂ ನಾವು ಲಸಿಕೆಯನ್ನು ಕೊಟ್ಟು ಅದರಿಂದ ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಸೊ ಇದೇ ಬೆನಿಫಿಟ್ಟು, ಆದಷ್ಟು ನಾವು ಕೊಡುವುದೇ ಮಕ್ಕಳಿಗೆ ಒಳ್ಳೆಯದು. ಒಳ್ಳೆಯದು. ಈಗ ಲಸಿಕೆ ತಗೊಂಡು ಆದಮೇಲೆ ಕೂಡ ಒಂದೊಂದು ಕಾಯಿಲೆಗಳು ಗುಣ ಆಗಲ್ಲ ಅಂತ ಹೇಳ್ಬೋದು. ಈಗ ಒಬ್ಬೊಬ್ಬರಿಗೆ ಬರ್ತ್ ಬೈ ಬರ್ತ್ ಅಂದರೆ ಹುಟ್ಟುವಾಗನೇ ಒಂದು ಕಾಯಿಲೆಯನ್ನು ಇಟ್ಕೊಂಡು ಬರ್ತಾರೆ ಒಂದು ಚಿಕ್ಕ ಚಿಕ್ಕ ಮಕ್ಕಳು, ಆ ಸಂದರ್ಭದಲ್ಲಿ ಲಸಿಕೆಗಳು ಕೊಡ್ತಾರ? ಅದೇ, ಇದು ಸ್ಪೆಷಲ್ ಕೇಸಸ್ ಅಂತ ಹೇಳ್ತೇವೆ ನಾವು. ಸ್ಪೆಷಲ್ ಕೇಸ್ ಅಂತ ಹೇಳಿದರೆ, ಈಗ ಇಮ್ಯುನೋ ಡಿಫಿಷಿಯೆಂಟ್ ಪೇಷಂಟ್ ಅಂತ ಏನು ಹೇಳ್ತೇವೆ ಅಂದರೆ, ಅವರಲ್ಲಿ ರೋಗ ನಿರೋಧಕ ಶಕ್ತಿ ಆಲ್ರೆಡಿ ಕಡಿಮೆ ಇರುವಂಥ ಮಕ್ಕಳು. ಸೊ ಇಂಥ ಮಕ್ಕಳಲ್ಲಿ ಎಲ್ಲ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗಲೇ ನಾನು ಹೇಳಿದ ಹಾಗೆ ಲೈವ್ ವ್ಯಾಕ್ಸಿನ್ ಅಂತ ಏನು ಹೇಳ್ತೇವೆ ಅದನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ. ಅದು ಬಿಟ್ಟು ಬೇರೆ ಯಾವ್ಯಾವ ವ್ಯಾಕ್ಸಿನ್ ಉಂಟು, ಕಿಲ್ಡ್ ವ್ಯಾಕ್ಸಿನ್ ಅಥವಾ ಸಬ್ಯೂನಿಟ್ ವ್ಯಾಕ್ಸಿನ್ ಉಂಟು, ಅದನ್ನೆಲ್ಲ ನಾವು ಕೊಡ್ಬೋದು. ಇದಕ್ಕೆ ಸಪ್ರೇಟಾಗಿ ವೇಳಾಪಟ್ಟಿಯನ್ನು ಮಾಡಲಿಕ್ಕಾಗ್ತದೆ. ಕೆಲವು ಮಕ್ಕಳಲ್ಲಿ ರೋಗ ಇದ್ದಾಗ ಕೊಡುವುದನ್ನು ಬಿಟ್ಟು ಅದು ಹೋದ ಮೇಲೆ ಅದನ್ನು
ಕೊಡುವ ಇರ್ತದೆ. ಕೆಲವು ಮಕ್ಕಳು ಸ್ಟೆರಾಯ್ಡ್ ಮೇಲೆ ಇರ್ತಾರೆ, ಅಂದರೆ ರೋಗ ನಿರೋಧಕ ಕಡಿಮೆ ಮಾಡುವಂತಹ ಮೆಡಿಸಿನ್ ಮೇಲೆ ಇರ್ತಾರೆ, ಅಂಥ ಮಕ್ಕಳಲ್ಲಿಯೂ ಸಹ ಅದನ್ನು ಮಾಡ್ಬೋದು. ಡಾಕ್ಟರ್, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ವೀಕ್ಷಕರಿಗೆ ಯಾವ ರೀತಿಯ ಚುಚ್ಚುಮದ್ದು ಅಥವಾ ಲಸಿಕೆಯ ಯಾವ ರೀತಿಯ ಸಲಹೆಗಳನ್ನು ನೀಡಬಹುದು? ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ನಾವು ಒಂದು ರೋಗ ಬಂದು ಅದಕ್ಕೆ ನಾವು ಮದ್ದು ಮಾಡುವುದಕ್ಕಿಂತ ನಾವು ಆ ರೋಗದ ಲಸಿಕೆಯನ್ನು ತಗೊಂಡು ಅದನ್ನು ಅದರ ತೀವ್ರತೆ ಅಥವಾ ರೋಗ ಬರದೇ ಇರುವಂಥ ಹಾಗೆ ಮಾಡುವುದು ತುಂಬ ಒಳ್ಳೆಯದು. ಸೊ ನಮಗೆ ಎಲ್ಲ ರೋಗಕ್ಕೆ ವ್ಯಾಕ್ಸಿನೇಷನ್ಗಳಿಲ್ಲ. ಸೊ ನಾವು ಆದಷ್ಟು ಇರುವ ರೋಗಗಳಿಗೆ ವ್ಯಾಕ್ಸಿನೇಷನ್ ಏನಿದ್ದಾವೆ ಅದನ್ನು ಅಟ್ಲೀಸ್ಟ್ ತಗೊಂಡು ನಾವು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಬೇಕು ಅನ್ನೋದೇ ನನ್ನ ಇದು. ಮತ್ತು ಎಲ್ಲರೂ ಸೇರಿ, ಅಂದರೆ ಪೋಷಕರಾಗಲಿ ಅಥವಾ ವೈದ್ಯರಾಗಲಿ ಎಲ್ಲರೂ ಸೇರಿ ಈ ಒಂದು ಮೆಸೇಜನ್ನು ಎಲ್ಲರಿಗೂ ಕೊಟ್ಟು ನಮ್ಮ ಈ ವರ್ಷದ ಥೀಮನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು ಅಂತ. ಎಲ್ಲರೂ ಲಸಿಕೆಯನ್ನು ತಗೊಳ್ಬೇಕು. ಯಾರೆಲ್ಲ ಇಷ್ಟು ದಿನ ತಗೊಳ್ಳಿಲ್ಲ ಅಂದರೆ ಒಂದು ವರ್ಷ ಆಯಿತು ಪರವಾಗಿಲ್ಲ, ಇನ್ನೊಂದು ಸಲ ಹೋಗಿ ಒಂದು ವರ್ಷ ಆದಮೇಲೆ ಕೂಡ ಲಸಿಕೆಯನ್ನು ತಗೊಳ್ಬಹುದು, ಇದು ಆಸ್ಪತ್ರೆಯಲ್ಲಿ ತಗೊಳ್ಬಹುದು. ಎಸ್ ಡಾಕ್ಟರ್, ಇಷ್ಟು ಹೊತ್ತು ಲಸಿಕೆಯ ಬಗ್ಗೆ ಸಾಕಷ್ಟು ವಿವರವಾಗಿ ವೀಕ್ಷಕರಿಗೆ ಹೇಳಿದ್ರಿ, ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.